ನಮಸ್ಕಾರ ವೀಕ್ಷಕರೇ, ಹೆಲ್ದಿ 24 ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈಗಾಗಲೇ ತಿಳಿದಿದೆ ನಿಮಗೆ, ನಮ್ಮ ಹೋಮಿಯೋಪತಿಯ ತಂಡ ದಿನನಿತ್ಯ ನಿಮಗೆ ಹಲವಾರು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದೆ. ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನೀವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಇವತ್ತು ವಿಶೇಷವಾಗಿ ಭಾನುವಾರ ಎಲ್ಲರೂ ಮನೆಯಲ್ಲೇ ಇರ್ತೀರಾ. ವೀಕ್ಷಕರೇ, ನಮ್ಮ ಹೋಮಿಯೋಪತಿಯ ವೈದ್ಯರಾದಂತಹ ಡಾಕ್ಟರ್ ಸ್ನೇಹ ಅವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ. ಬನ್ನಿ, ಅವರನ್ನು ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ಸ್ನೇಹ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ ವೀಕ್ಷಕರೇ, ನೀವೇನಾದರೂ ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಡಾಕ್ಟ್ರೇ, ನೀವು ಈಗಾಗಲೇ ಗೊತ್ತಿದೆ, ನಮ್ಮ ಹೋಮಿಯೋಪತಿಯ ತಂಡದಿಂದ ಹಲವಾರು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ದಿನನಿತ್ಯ ತಿಳಿಸ್ತಾ ಇದ್ದೀರಾ. ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಆರ್ಥರೈಟಿಸ್. ಈ ಆರ್ಥರೈಟಿಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಆರ್ಥರೈಟಿಸ್ ಅನ್ನುವಂಥದ್ದು ಏನಾಗುತ್ತೆ, ಇದು ಜಾಯಿಂಟ್ಸ್ ಅಥವಾ ಸ್ನಾಯುಗಳಿಗೆ ಸಂಬಂಧಪಟ್ಟಂಗೆ ಒಂದು ಕಾಯಿಲೆ ಆಗಿರುತ್ತೆ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ಚಳಿಗಾಲ ಇರೋದ್ರಿಂದ ಅಥವಾ ಮಳೆಗಾಲ ಟೈಮಲ್ಲಿ ಹಲವಾರು ಥರ ಅದ ಜಾಯಿಂಟ್ಸ್ಗಳಲ್ಲಿ ನೋವುಗಳು ಕಾಣಿಸ್ಕೊಳ್ಳೋವಂಥದ್ದು ಬಹಳನೆ ಕಾಮನ್ ಆಗಿ ಕಾಣಿಸ್ಕೊಳ್ಳೋವಂಥದ್ದು. ಇನ್ನು ಜಾಯಿಂಟ್ ಅಂತಂದಾಗ ಬೇರೆ ಕಾರಣಕ್ಕಾಗಿ ಜಾಯಿಂಟ್ ಪೇಯ್ನ್ಸ್ ಬರ್ತಾ ಹೋಗುತ್ತೆ. ಸೊ ಜಾಯಿಂಟ್ ಅಂತಂದಾಗ ಏನಾಗುತ್ತೆ, ಎರಡು ಮೂಳೆಗಳು ಇರುವಂಥದ್ದು. ಸೊ ಈ ಮೂಳೆಗಳು ಸುತ್ತಲೂ ಒಂದು ಚಿಕ್ಕ ಮೆಂಬ್ರೇನ್ ಇರುತ್ತೆ. ಸೊ ಆ ಮೆಂಬ್ರೇನ್ಗೆ ನಾವು ಸೈನೋವೆಲ್ ಮೆಂಬ್ರೇನ್ ಅಂತ ಹೇಳುವಂಥದ್ದು. ಸೊ ಈ ಎರಡು ಮೂಳೆಗಳ ಮಧ್ಯದಲ್ಲಿರುವಂಥದ್ದು ಒಂದು ಕಾರ್ಟಿಲೇಜ್ ಇರುತ್ತೆ. ಸೊ ಈ ಕಾರ್ಟಿಲೇಜ್ ಏನ್ ಮಾಡುತ್ತೆ ಅಂದ್ರೆ, ಈ ಎರಡು ಮೂಳೆಗಳು ತುಂಬಾನೇ ಗಟ್ಟಿ ಇರೋದ್ರಿಂದ ಈ ಎರಡು ಮೂಳೆಗಳನ್ನ ಸೇರ್ಲಿಕ್ಕೆ ಅಂತಾನೆ ಒಂದು ಮಧ್ಯದಲ್ಲಿರುವಂತ ಕುಷನ್ ತರದ್ದು ಒಂದು ಮಟೀರಿಯಲ್ ಇರುತ್ತೆ, ಅದಕ್ಕೆ ನಾವು ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಸೊ ಈ ಎರಡು ಮೂಳೆಗಳು ಜೊತೆಗೆ ಮಧ್ಯದಲ್ಲಿರುವಂತ ಕಾರ್ಟಿಲೇಜ್ ಜೊತೆಗೆ ಎರಡು ಮೂಳೆಗಳನ್ನ ಕಾರ್ಟಿಲೇಜ್ ನ ಸೇರ್ಲಿಕ್ಕೆ ಅಂತಾನೆ ಸೈನೋವಿಯಲ್ ಮೆಂಬ್ರೇನ್ ಜೊತೆ ಜೊತೆಗೆನೆ ಇಂಪಾರ್ಟೆಂಟ್ ಆಗಿ ಟೆಂಡಾನ್ಸ್ ಮತ್ತೆ ಲಿಗಮೆಂಟ್ಸ್ ಅಂತ ಇರುತ್ತೆ. ಸೊ ತದನಂತರ ಇದಿಷ್ಟು ಸೇರಿ ಏನಾಗುತ್ತೆ, ಒಂದು ಜಾಯಿಂಟ್ ಆಗುತ್ತೆ. ಇನ್ನು ನಾವು ಪ್ರತಿನಿತ್ಯವು ಈಗ ನಾವು ಮಾತಾಡುವಾಗ ಆಗಿರ್ಬೋದು ಅಥವಾ ನಾವು ಓಡಾಡುವಾಗ ಆಗಿರ್ಬೋದು ಅಥವಾ ಕುತ್ಕೊಂಡಿರುವಾಗ ಆಗಿರ್ಬೋದು, ಸೊ ಬರೀವಾಗ ಆಗಿರ್ಬೋದು, ಸೊ ಹಲವಾರು ಥರದ ನಮ್ಮ ಜಾಯಿಂಟ್ಸ್ಗಳಲ್ಲಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಈ ಪ್ರತಿಯೊಂದು ಜಾಯಿಂಟ್ ಸರಾಗವಾಗಿ ಮೂವ್ ಆಗಬೇಕು ಅಂತಂದಾಗ ಈ ಜಾಯಿಂಟ್ ಒಳಗಡೆ ಇರುವಂಥ ಸೈನೋವೆಲ್ ಫ್ಲೂಯಿಡ್ ಅಂತ ಇರುತ್ತೆ. ಸೊ ಒಂದು ಆಯಿಲ್ ಥರದ ಒಂದು ಸೈನೋವೆಲ್ ಫ್ಲೂಯಿಡ್ ಇರುತ್ತೆ. ಈ ಫ್ಲೂಯಿಡ್ ಏನು ಮಾಡುತ್ತೆ ಅಂದರೆ ಪ್ರತಿ ಒಂದು ಜಾಯಿಂಟನ್ನು ಸರಾಗವಾಗಿ ಮೂವ್ಮೆಂಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನಾವು ಕತ್ತು ಮೂಳೆಗಳಾಗಿರ್ಬೋದು ಅಥವಾ ಕೈ ಆಗಿರ್ಬೋದು, ಕಾಲು ಮೂಳೆಗಳಾಗಿರ್ಬೋದು, ಬರೀವಾಗ ಬೆರಳುಗಳಾಗಿರ್ಬೋದು, ಓಡಾಡುವಾಗ ಕಾಲುಗಳಾಗಿರ್ಬೋದು, ಸೊ ಈ ಪ್ರತಿಯೊಂದು ಜಾಯಿಂಟ್ ಕರೆಕ್ಟಾಗಿ ಕೆಲಸ ಮಾಡಲಿಕ್ಕೆ ಈ ಸೈನೋವೆಲ್ ಫ್ಲೂಯಿಡ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಎಲ್ಲ ಥರದ ಪೂರ್ತಿ ಜಾಯಿಂಟ್ ಇನ್ಫ್ಲಮೇಷನ್ ಆಗಿತ್ತು ಅಂತಂದಾಗ ಆಗ ಜಾಯಿಂಟ್ ಪೇನ್ಸ್ ಬರುತ್ತೆ. ಅಂತಂದರೆ ಈ ಮೂಳೆಗಳ ಒಳಗಡೆ ಇರುವಂಥ ಶಕ್ತಿ ಏನಾದರೂ ಕಡಿಮೆ ಆಗ್ತಾಯಿತ್ತು ಅಂದರೆ ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾಯಿತ್ತು, ಅಥವಾ ಈ ಮೂಳೆಗಳ ಮಧ್ಯದಲ್ಲಿರುವಂಥ ಕಾರ್ಟಿಲೇಜ್ ಏನಾದರೂ ಸವಿತಾ ಇತ್ತು, ಅಥವಾ ಒಳಗಡೆ ಇರುವಂಥ ಸೈನೋವೆಲ್ ಫ್ಲೂಯಿಡ್ ಏನಾದರೂ ಕಡಿಮೆ ಆಗ್ತಾಯಿತ್ತು ಅಂತಂದರೆ ಇಲ್ಲ ಅಂತಂದರೆ ಕೆಲವೊಂದ್ಸತಿ ಏನಾಗುತ್ತೆ, ಈ ಫ್ಲೂಯಿಡ್ ಏನಾಗುತ್ತೆ ಒಂದೇ ಭಾಗದಲ್ಲಿ ಹೋಗಿ ಹೆಚ್ಚಾಗಿ ಅಕ್ಯುಮುಲೇಟ್ ಆಗಿಬಿಡುತ್ತೆ, ಸೇರ್ಕೊಂಡ್ಬಿಡುತ್ತೆ, ಆಗ ಆ ಜಾಯಿಂಟ್ ಅಥವಾ ಆ ಸ್ನಾಯು ಏನಾಗುತ್ತೆ ಊತ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಈ ಯಾವುದೇ ಕಾರಣಗಳಿಂದ ಏನಾದರೂ ಸಮಸ್ಯೆಗಳಾದಾಗ ಆಗ ಆ ಜಾಯಿಂಟಲ್ಲಿ ತೊಂದರೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಓಕೆ, ಆರ್ಥರೈಟಿಸ್ ಬಗ್ಗೆ ಇಷ್ಟೋ ತನಕ ಹೇಳಿದರೆ ಅಂದರೆ ಆರ್ಥರೈಟಿಸ್ ಅಂದರೆ ಏನು ಅಂತ ತುಂಬ ಜನಕ್ಕೆ ಈ ಆರ್ಥರೈಟಿಸ್ ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಅಂತ ಗೊತ್ತಿರಲ್ಲ, ಅವ್ರ ಹತ್ರ ಇರುತ್ತೆ ಆ ಸಮಸ್ಯೆ, ಬಟ್ ಅಂಥ ಸಂದರ್ಭದಲ್ಲಿ ಏನು ಸೊಲ್ಯೂಷನ್ ಹೇಳ್ತೀರಾ ಮೇಡಮ್ ನೀವು? ಆರ್ಥರೈಟಿಸ್ ಯಾವ ಕಾರಣಕ್ಕೆ ಬರ್ತಾ ಇದೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಹಲವಾರು ಥರದ ಆರ್ಥರೈಟಿಸಲ್ಲಿ ನಾವು ಟೈಪ್ಸ್ಗಳನ್ನು ನೋಡ್ತಾ ಹೋಗ್ತೀವಿ, ಅದರ ಜೊತೆ ಜೊತೆಗೇ ಕಾರಣಗಳು ಕೂಡ ಬೇರೆ ಬೇರೆ ಆಗುತ್ತೆ. ಈಗ ನಾ ಹೇಳ್ತಾ ಇದ್ದೆ, ಸೊ ಜಾಯಿಂಟ್ ಪೇನ್ ಕಾಣಿಸ್ಕೊಳ್ಳಿಕ್ಕೆ ಈಗ ಕಾರ್ಟಿಲೇಜಲ್ಲೇ ಸಮಸ್ಯೆ ಇತ್ತು ಅಂದರೆ ಕಾರ್ಟಿಲೇಜ್ ಸವಿತಾ ಇತ್ತು ಅಥವಾ ಅಲ್ಲಿ ಡಿಜನರೇಷನ್ ಆಗ್ತಾ ಇತ್ತು, ಅಥವಾ ಈಗ ಎಷ್ಟೋ ವರ್ಷಗಳಿಂದ ಏನೋ ಕೈ ಮೂಮೆಂಟ್ ಆಗಿರ್ಬೋದು, ಕಾಲು ಮೂಮೆಂಟ್ಸ್ ಆಗಿರ್ಬೋದು ಆಗ್ತಾ ಇರುತ್ತೆ. ಜೊತೆಗೆ ಅಥ್ಲೆಟಿಕ್ಸ್ ನಾವು ನೋಡ್ತಾ ಇದ್ದೀವಿ, ಹಲವಾರು ಜನ ಸ್ಪೋರ್ಟ್ಸ್ ಅಲ್ಲಿ ಇರ್ತಾರೆ, ಸೊ ಒಂದೇ ಜಾಯಿಂಟ್ ಆಗಿರ್ಬೋದು ಅಥವಾ ನಾಲ್ಕೈದು ಜಾಯಿಂಟ್ ಅನ್ನ ಪದೇ ಪದೇ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದು ವೇರ್ ಅಂಡ್ ಟೇರ್ ಅಂತ ಹೇಳ್ತೀವಿ. ಸೊ ಸುಮಾರು ವರ್ಷಗಳಿಂದ ಒಂದೇ ಜಾಯಿಂಟ್ ಅನ್ನ ಅಥವಾ ಒಂದು ಮೂರ್ನಾಲ್ಕು ಜಾಯಿಂಟ್ ಅನ್ನ ಅತಿ ಹೆಚ್ಚಾಗಿ ಬಳಸೋದ್ರಿಂದ ಏನಾಗುತ್ತೆ, ಆಗ ಕೂಡ ಆ ಜಾಯಿಂಟ್ ಒಳಗಡೆ ಇನ್ಫ್ಲಮೇಷನ್ ಆಗ್ತಾ ಹೋಗುತ್ತೆ. ಅಂದರೆ ಈ ಸೈನೋವಿಯಲ್ ಮೆಂಬ್ರೇನ್ ಏನು ಮೂಳೆಗಳಿಗೆ ಸೇರ್ಕೊಂಡಿರುತ್ತೆ ಅಲ್ಲಿ ಇನ್ಫ್ಲಮೇಷನ್ ಆದಾಗ ಜೊತೆಗೆ ಕಾರ್ಟಿಲೇಜ್ ಸವಿತಾ ಹೋದಾಗ ಆಗ ಆ ಸ್ನಾಯುಗಳಲ್ಲಿ ನೋವು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಟೈಪ್ಸ್ ಆಫ್ ಆರ್ಥರೈಟಿಸ್ ಎಷ್ಟಿದೆಯೋ ಅಷ್ಟೇ ಕಾರಣಗಳು ಕೂಡ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಸೊ ಒಂದೇ ಒಂದು ಏಜ್ ಗ್ರೂಪ್ ಅಂತ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಹೇಳಕ್ಕೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಯಾಕಂತಂದರೆ ಟೀನೇಜರ್ಸಲ್ಲಿ ಕೂಡ
ಆರ್ಥ್ರೈಟಿಸ್ ನೋಡ್ತಾ ಇದ್ದೀವಿ. ಮುಂಚೆ ಹೇಗಿತ್ತು ಅಂದರೆ, ಒಂದು 5 ವರ್ಷದ ಮುಂಚೆ ಅಥವಾ 10 ವರ್ಷಕ್ಕೆ ಮುಂಚೆ ಎಲ್ಲ ಥರದ ಜಾಯಿಂಟ್ ಪೇನ್ಸ್ ಅಥವಾ ಸ್ನಾಯುಗಳು ನೋವು ಯಾವಾಗ ಕಾಣಿಸ್ಕೊಳ್ತಾ ಇತ್ತು ಅಂದರೆ 40 ವರ್ಷದ ನಂತರ, 50 ವರ್ಷದ ನಂತರ. ಈಗ ನಾವು ನೋಡ್ಬೋದು 13-14 ವರ್ಷ ಇರೋರಲ್ಲಿ ಕೂಡ, ಮಕ್ಕಳಲ್ಲಿ ಕೂಡ ಈ ಮೂಳೆಗಳ ನೋವು ಆಗಿರ್ಬೋದು, ಜಾಯಿಂಟ್ ಪೇನ್ಸ್ ಆಗಿರ್ಬೋದು ಕಾಣಿಸ್ಕೊಳ್ತಾ ಇದೆ. ಸೊ ಇದಕ್ಕೆ ಒಂದು ನಮ್ಮ ಲೈಫ್ ಸ್ಟೈಲ್ ಕೂಡ ಇಂಪಾರ್ಟೆಂಟಾಗಿ ಕಾರಣ ಆಗ್ತಾ ಹೋಯಿತು ಅಂತಂದರೆ, ನಮ್ಮ ಲೈಫ್ ಸ್ಟೈಲ್ ಅಂತಂದಾಗ ಕೇವಲ ತಿನ್ನುವಂಥ ಆಹಾರ ಅಷ್ಟೇ ಅಲ್ಲ, ಅದರ ಜೊತೆ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂದರೆ ದೈಹಿಕ ಚಟುವಟಿಕೆಗಳು ಬಹಳ ಕಡಿಮೆ ಆಗ್ತಾ ಹೋಯಿತು ಅಂತಂದಾಗ ಏನಾಗುತ್ತೆ, ಒಂದೇ ಕಡೆ ಯಾವುದೇ ಜಾಯಿಂಟ್ ಆಗಿರ್ಬೋದು ಮೂಮೆಂಟ್ ಮಾಡುವಂಥದ್ದು ಕಡಿಮೆ ಆಗುತ್ತೆ. ಸೊ ಫ್ಲೆಕ್ಸಿಬಿಲಿಟಿ ಕಡಿಮೆ ಆದಾಗ ಏನಾಗುತ್ತೆ, ಆಗ ಕೂಡ ಆರ್ಥ್ರೈಟಿಸ್ ಕಾಣಿಸ್ಕೊಡುವಂಥದ್ದು ನಾವು ನೋಡ್ಬೋದು. ಇನ್ನು ಕೆಲವರಿಗೆ ಈ ಶೋಲ್ಡರ್ ಪೇನ್ ಜಾಸ್ತಿ ಬಂದಿರುತ್ತೆ ಮೇಡಮ್, ಅವರು ಸಿಸ್ಟಮ್ ನೋಡಬಹುದು, ವರ್ಕ್ ಮಾಡಬಹುದು, ಜಾಸ್ತಿ ಅವರು ರೈಟ್ ಹ್ಯಾಂಡ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ ಬಲಗೈನ. ಸೊ ಅಂತ ಸಂದರ್ಭದಲ್ಲಿ ಅವರಿಗೆ ಒಂದು ಪ್ರಿಕಾಕ್ಷನ್ ಯಾವ ತರ ಕೊಡಬಹುದು ಅಂದ್ರೆ, ನೀವು ಆ ಪ್ರೆಸೆಂಟ್ಗೆ ನೀವು ಅಂದ್ರೆ ಆಫೀಸ್ ಅಲ್ಲಿ ಕುತ್ಕೊಂಡಾಗ ನಂಗೆ ತುಂಬಾ ಪೇನ್ ಆಗ್ತಿದೆ, ನಂಗೆ ತಡ್ಕೊಳಕ್ ಆಗ್ತಿಲ್ಲ ಅಂದಾಗ ನೀವು ಸೊಲ್ಯೂಷನ್ ಏನ್ ಮಾಡ್ತೀರಾ ಮೇಡಮ್ ಆ ಸಂದರ್ಭದಲ್ಲಿ? ಜನರಲಿ ಏನಾಗುತ್ತೆ, ಯಾವುದೇ ಒಂದು ಜಾಯಿಂಟ್ ಪೇನ್ ಆಗಿರ್ಬೋದು, ಈಗ ಕೇವಲ 1 ದಿನದಿಂದ ನೋವಿತ್ತು ಅಥವಾ 5 ದಿನದಿಂದ ನೋವಿತ್ತು ಅಂತಂದಾಗ ಖಂಡಿತವಾಗ್ಲೂ ಮೆಡಿಸಿನ್ಸ್ ಅವಶ್ಯಕತೆನೇ ಇರೋದೇ ಇಲ್ಲ. ಅಕಸ್ಮಾತಾಗಿ 15 ದಿನದಿಂದ ಸತತವಾಗಿ ನೋವಿತ್ತು, ಜೊತೆಗೆ 3 ತಿಂಗಳಕ್ಕಿಂತ ಹೆಚ್ಚು ಬಿಟ್ಟು ಬಿಟ್ಟು ಯಾವುದೇ ಒಂದು ಜಾಯಿಂಟಲ್ಲಿ ಪೇನ್ ಕಾಣಿಸ್ಕೊಳ್ತಾ ಇತ್ತು ಅಂದಾಗ, ಆಗ ಮೆಡಿಸಿನ್ಸ್ ತೆಗೆದುಕೊಳ್ಳುವಂಥದ್ದು ಅಥವಾ ಸೂಕ್ತವಾದ ಪರೀಕ್ಷೆಗಳನ್ನು ಮಾಡಿಸುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸಿಸ್ಟಮಲ್ಲಿ ನೀವು ಹೇಳ್ತಾ ಇದ್ರಿ, ಸಿಸ್ಟಮಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಇನ್ನೂ ಕೆಲವೊಬ್ರು ಏನಾಗುತ್ತೆ, ಸಿಸ್ಟಮಲ್ಲಿ ಕೆಲಸ ಮಾಡೋರಿಗೆ ಭುಜ ಅಷ್ಟೇ ಅಲ್ಲ, ಕತ್ತು ನೋವಾಗಿರ್ಬೋದು, ಬ್ಯಾಕ್ ಪೇನ್ ಆಗಿರ್ಬೋದು ಅಥವಾ ಸೊಂಟ ನೋವಾಗಿರ್ಬೋದು, ಸೊ ಈ ಭಾಗಗಳಲ್ಲಿ ಕೂಡ ಅತಿ ಹೆಚ್ಚಾಗಿ ನೋವು ಕಾಣಿಸ್ಕೊಡ್ತಾ ಇರುತ್ತೆ. ಸೊ ಇದಕ್ಕೆ ಕಾರಣ ಏನಾಗುತ್ತೆ ಅಂದರೆ, ಆ ಜಾಯಿಂಟನ್ನು ತುಂಬ ಹೆಚ್ಚು ಉಪಯೋಗಿಸೋದ್ರಿಂದ ಆ ರೀತಿ ಸಮಸ್ಯೆ ಕಾಣಿಸ್ತಾ ಇರುತ್ತೆ. ಸೊ ಆ ಜಾಯಿಂಟ್ ರಿಲ್ಯಾಕ್ಸೇಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ರಿಲ್ಯಾಕ್ಸೇಷನ್ ಮಾಡಿದ್ರೆ ಸ್ವಲ್ಪ ನೋವು ಕಡಿಮೆ ಆಗುತ್ತೆ. ಓಕೆ ವೀಕ್ಷಕರೇ, ನೀವು ಈಗಾಗಲೇ ನೋಡ್ತಾ ಇದ್ದೀರಾ ಆರ್ಥರೈಟಿಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಿಮ್ಮಲ್ಲಿ ಏನಾದರೂ ಆರ್ಥರೈಟಿಸ್ ಸಮಸ್ಯೆ ಇದ್ರೆ ಈ ಕೂಡಲೇ ಕಾಲ್ ಮಾಡಿಬಿಟ್ಟು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಳ್ಬಹುದು. ಹಾಗೆ ನಮ್ಮ ಹೋಮಿಯೋಪತಿ ಕರ್ನಾಟಕದ ಎಲ್ಲ ಕಡೆಯೂ ಇದೆ, ನಮ್ಮ ಹೋಮಿಯೋಪತಿ ಆಯುರ್ವೇದಿಕ್ ಸೆಂಟರ್. ನೀವು ಬೆಂಗಳೂರಿಗೆ ಬರಬೇಕಾಗಲಿಲ್ಲ, ನೀವು ಯಾವ ಜಾಗದಲ್ಲಿದ್ದೀರೋ ನಿಮಗೆ ನಿಯರೆಸ್ಟ್ ಆಗುವಂತಹ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಕೂಡ ಇದೆ, ಅಲ್ಲಿಗೆ ಭೇಟಿಯಾಗಿ ನಿಮ್ಮ ಏನೇ ಸಮಸ್ಯೆ ಇದ್ದರೂ ಅಲ್ಲೂ ಕೂಡ ಪರಿಹಾರ ಮಾಡಿಕೊಳ್ಬಹುದು. ಹಾಗೆ ನಮ್ಮ ಹೋಮಿಯೋಪತಿ ಇತ್ತೀಚೆಗಷ್ಟೇ ಬಂದರೂ ಕೂಡ ಹಲವಾರು ಜನರಿಗೆ ಸೂಕ್ತವಾದ ಪರಿಹಾರವನ್ನು ಸೂಚಿಸುವಲ್ಲಿ ಯಶಸ್ಸನ್ನು ನೀಡಿದೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವೇನಾದರೂ ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರಿಗೆ ಕರೆ ಮಾಡಿ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಡಾಕ್ಟರ್, ನೀವು ಈಗಾಗಲೇ ಹೇಳಿದ್ರಿ 15 ದಿನ ತನಕ ಜಾಯಿಂಟ್ ಪೇನ್ ಬಂತು ಅಂತ ಹೇಳಿದ್ರೆ ನೀವು ಮೆಡಿಸಿನ್ನ ತಗೊಳ್ಬಹುದು ಅಂತ. ಕೆಲವರು ಏನ್ ಮಾಡ್ಬಿಡ್ತಾರೆ, ತುಂಬಾನೇ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಈ ವಿಷಯದಲ್ಲಿ, ಅಯ್ಯೋ ಬರುತ್ತೆ ಹೋಗುತ್ತೆ ಅಂತ ಹೇಳಿಬಿಟ್ಟು. ಸೊ ಅದೇನಾಗುತ್ತೆ, ಲಾಸ್ಟಿಗೆ ಒಂದು ತುಂಬಾ ಅತಿಯಾಗಿ ಹೋಗಿದ ತಕ್ಷಣ ಅವರಿಗೆ ಸುಧಾರಿಸ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇರೋದಿಲ್ಲ. ಇವಾಗ ಏಜ್ ವೈಸ್ ಬಂತ ಹೇಳಿದ್ರೆ ವಯಸ್ಸಾದವರಲ್ಲಿ ನೀವು ಯಾವ ತರ ಟ್ರೀಟ್ಮೆಂಟ್ ಕೊಡೋಕ್ ಶುರು ಮಾಡ್ತೀರಾ, ಅಂದ್ರೆ ಎಸ್ಪೆಷಲಿ ನಮ್ಮ ಹೋಮಿಯೋಪತಿನಲ್ಲಿ ನೀವು ಯಾವ ತರ ಅವ್ರಿಗೆ ಸಜೆಸ್ಟ್ ಮಾಡ್ತೀರಾ, ಟ್ರೀಟ್ಮೆಂಟ್ ಕೊಡ್ತೀರಾ? ಏಜ್ ವೈಸ್ ಖಂಡಿತವಾಗ್ಲೂ ಮೆಡಿಸಿನ್ಸ್ ಬೇರೆ ಬೇರೆ ಆಗುತ್ತೆ ಒಂದು. ಇನ್ನು ಎರಡನೇದಾಗಿ, ಈಗ ಏಜ್ ಆಲ್ರೆಡಿ ಆಗಿದೆ, ಈಗ ಹಲವಾರು ಜನ ನಾವು ನೋಡ್ಬೋದು 45 ವರ್ಷದ ಮೇಲ್ಪಟ್ಟವರಾಗಿರ್ಬೋದು, 40 ವರ್ಷದ ಮೇಲ್ಪಟ್ಟವರಾಗಿರ್ಬೋದು. ಸೊ ಅಕಸ್ಮಾತ್ ಆಗಿ ಅವರಲ್ಲಿ ಡಯಾಬಿಟೀಸ್ ಇತ್ತು ಅಂದರೆ ಮಧುಮೇಹ ಸಮಸ್ಯೆ ಇತ್ತು ಅಥವಾ ಹೈಪರ್ ಟೆನ್ಷನ್, ಹೈ ಬ್ಲಡ್ ಪ್ರೆಷರ್ ಇತ್ತು, ಅದರ ಜೊತೆ ಜೊತೆಗೇನೆ ಮೂಳೆಗಳು ಸಮಸ್ಯೆ ಕೂಡ ಕಾಣಿಸ್ಕೊಳ್ತಾ ಇತ್ತು ಅಂದರೆ, ಖಂಡಿತವಾಗ್ಲೂ ಯಾವುದೇ ರೀತಿ ಪೇನ್ ಕಿಲ್ಲರ್ಸ್ ನಾ ಖಂಡಿತವಾಗ್ಲೂ ಕೊಡಲ್ಲ. ಯಾಕಂತಂದರೆ ಯಾವ ಕಾರಣಕ್ಕಾಗಿ ಪೇನ್ ಕಾಣಿಸ್ಕೊಳ್ತಾ ಇದೆ ಅದು ಬಹಳ ಇಂಪಾರ್ಟೆಂಟ್. ಈಗ ಆಸ್ಟಿಯೋ ಆರ್ಥ್ರೈಟಿಸ್ ಇಂದ ನೋವು ಕಾಣಿಸ್ಕೊಳ್ತಾ ಇದ್ರೆ ಅದಕ್ಕೆ ಚಿಕಿತ್ಸಾ ಪದ್ಧತಿಗಳು ಬೇರೆ ಆಗುತ್ತೆ. ಇನ್ ಕೇಸ್ ರೂಮೆಟೆಡ್ ಆರ್ಥ್ರೈಟಿಸ್ ಇತ್ತು ಅಂದರೆ ಆವಾಗ ಚಿಕಿತ್ಸಾ ಪದ್ಧತಿಗಳು ಬೇರೆ ಆಗುತ್ತೆ. ಜೊತೆಗೆ ಗೌಟ್ ಆರ್ಥ್ರೈಟಿಸ್ ಇತ್ತು ಅಂದರೆ ಆವಾಗ ಬೇರೆ ಆಗುತ್ತೆ. ಸೀರು ನೆಗೆಟಿವ್ ಆರ್ಥ್ರೈಟಿಸ್ ಇದ್ರೆ ಬೇರೆ ಆಗುತ್ತೆ. ಸೊ ಪಾಲಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಸೂರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಹೀಗೆ ಹಲವಾರು ಥರದ ಆರ್ಥ್ರೈಟಿಸ್ನ ನೋಡ್ತಾ ಹೋಗ್ತೀವಿ. ಜೊತೆ ಖಂಡಿತವಾಗ್ಲೂ ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ, ಅವರ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಬಹಳ ಕಡಿಮೆ ಆಗ್ತಾ ಇರುತ್ತೆ. ಜೊತೆಗೆ ಬೋನ್ ಡೆನ್ಸಿಟಿ ಕೂಡ ಕಡಿಮೆ ಆಗಿರುವಂಥ ಚಾನ್ಸಸ್ ಹಲವಾರು ಜನರಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಬೋನ್ ಡೆನ್ಸಿಟಿ ಇಂಪ್ರೂವ್ ಮಾಡ್ಲಿಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಯಾವ ತರದ ಆರ್ಥ್ರೈಟಿಸ್ ಇದೆ, ಯಾವ ಗ್ರೇಡ್ ಅಲ್ಲಿ ಇದೆ, ಇದನ್ನ ನೋಡಿಕೊಂಡು ಖಂಡಿತವಾಗ್ಲೂ ಹೋಮಿಯೋಪತಿ ಚಿಕಿತ್ಸೆಯನ್ನು ಕೊಡ್ತೀವಿ. ಬಟ್ ಖಂಡಿತವಾಗ್ಲೂ ಯಾವುದೇ ರೀತಿ ಆರ್ಥ್ರೈಟಿಸ್ ಇರಲಿ ಅಥವಾ ಜಾಯಿಂಟ್ ಪೇನ್ಸ್ ಯಾವುದೇ ಭಾಗದಲ್ಲಿ
ಜಾಯಿಂಟ್ ಪೇನ್ ಕಾಣಿಸ್ಕೊಂಡಾಗ ಪ್ರತಿನಿತ್ಯ ಪೇನ್ ಕಿಲ್ಲರ್ಸ್ ತೆಗೆದುಕೊಳ್ಳುವಂಥದ್ದು ಬಹಳನೇ ತಪ್ಪು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಪೇನ್ ಕಿಲ್ಲರ್ಸ್ ಸುಮಾರು ವರ್ಷಗಳಿಂದ ತಿಂಗಳುಗಳಿಂದ ಬಳಸೋದ್ರಿಂದ ಏನಾಗುತ್ತೆ, ಸೈಡ್ ಎಫೆಕ್ಟ್ಸ್ ಕೂಡ ಖಂಡಿತವಾಗ್ಲೂ ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ಏಜ್ ರಿಲೇಟೆಡ್ ಇಶ್ಯೂಸ್ ಅಂತ ಹೇಳ್ತೀವಿ, ಅಂದರೆ ವಯಸ್ಸಾದಂತೆ ಹಲವಾರು ಥರದ ಜನರಲ್ಲಿ ಈ ಆರ್ಥರೈಟಿಸ್ ನಾವು ನೋಡ್ತಾ ಹೋದಾಗ, ಬೇರೆ ಬೇರೆ ರೀತಿಯಾದ ಆರ್ಥರೈಟಿಸ್ ನೋಡಿದಾಗ, ಸೊ ಪೇನ್ ಕಿಲ್ಲರ್ಸ್ ಹೆಚ್ಚು ಉಪಯೋಗಿಸಿದಷ್ಟು ಏನಾಗುತ್ತೆ, ಲಿವರ್ ದಪ್ಪಾಗುವಂಥದ್ದು, ಕಿಡ್ನಿಯಲ್ಲಿ ಸಮಸ್ಯೆಗಳಾಗುವಂಥದ್ದು, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಹೆಚ್ಚಾಗುವಂಥದ್ದು. ಸೊ ನಮ್ಮ ಹೋಮಿಯೋಪತಿ ಶಾಖೆಗಳಲ್ಲಿ ನಾವು ನಮ್ಮ ಹೋಮಿಯೋಪತಿ ವೈದ್ಯರು ಏನು ಮಾಡ್ತೀವಿ ಅಂದರೆ, ಯಾವುದೇ ಕಾರಣಕ್ಕಾಗಿ ಸುಮ್ಮನೆ ಪೇನ್ ಕಿಲ್ಲರ್ಸ್ ಕೊಡುವಂಥದ್ದು, ಆ ತಕ್ಷಣಕ್ಕೆ ಏನು ಜಾಯಿಂಟ್ ಪೇನ್ಸ್ ಕಡಿಮೆ ಮಾಡುವಂಥದ್ದು ಖಂಡಿತವಾಗ್ಲೂ ಮಾಡಲ್ಲ. ಮೂಲಭೂತವಾಗಿ ಯಾವ ಕಾರಣಕ್ಕೆ ತೊಂದರೆಗಳು ಕಾಣಿಸ್ಕೊಳ್ತಾ ಇದೆ ಇದನ್ನ ನೋಡಿಕೊಂಡು ಚಿಕಿತ್ಸೆ ಕೊಟ್ಟಾಗ ಏನಾಗುತ್ತೆ, ಶಾಶ್ವತವಾದ ಒಂದು ಪರಿಹಾರವನ್ನು ಸಿಗುತ್ತೆ ಒಂದು, ಎರಡನೇದಾಗಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಖಂಡಿತವಾಗ್ಲೂ ಇರಲ್ಲ, ಅಂಡ್ ಲೈಫ್ ಲಾಂಗ್ ಮೆಡಿಸಿನ್ಸ್ ಯೂಸ್ ಮಾಡುವಂಥದ್ದು ಅವಶ್ಯಕತೆ ಇರಲ್ಲ. ಈಗ ಕೆಲವೊಂದು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಹೆಣ್ಮಕ್ಳಿಗೆ ಬರುತ್ತೆ, ಗಂಡ್ಮಕ್ಳಿಗೆ ಬರುತ್ತೆ ಅಂತ ಹೇಳ್ತಾರೆ. ಈ ಆರ್ಥರೈಟಿಸ್ ಅನ್ನೋ ಸಮಸ್ಯೆ ಮೇಡಮ್ ಜಾಸ್ತಿ ಅತಿಯಾಗಿ ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳುತ್ತೋ ಗಂಡ್ಮಕ್ಳಲ್ಲಿ ಕಾಣಿಸ್ಕೊಳುತ್ತೋ? ಪ್ರತಿ ಒಂದು ಆರ್ಥರೈಟಿಸ್ ನಾ ಈಗ ಹೇಳ್ತಾ ಇದ್ದೆ ಬೇರೆ ಬೇರೆ ತರದ ಆರ್ಥರೈಟಿಸ್ ಇರುತ್ತೆ ಅಂತ. ಆಸ್ಟಿಯೋ ಆರ್ಥರೈಟಿಸ್ ನಾವೇನು ನೋಡ್ತೀವಿ, ಇದನ್ನ ಸ್ವಲ್ಪ ಹೆಚ್ಚು ನಾವು ಪುರುಷರಲ್ಲಿ ನೋಡುವಂಥದ್ದು. ಇನ್ನು ಜೊತೆಗೆ ಈ ರುಮೆಟೆಡ್ ಆರ್ಥರೈಟಿಸ್ ಅಂತ ಹೇಳ್ತಿದ್ದೆ, ಇದು ಹೆಚ್ಚಾಗಿ ನಾವು ಮಹಿಳೆಯರಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ಗೌಟ್ ಅಂತ ಹೇಳ್ತಾ ಇದ್ದೆ, ಸೊ ಇದು ಕೂಡ ಏನಾಗುತ್ತೆ ಹೆಚ್ಚಾಗಿ ಪುರುಷರಲ್ಲಿ ಕಾಣಿಸ್ಕೊಳ್ತಾ ಹೋಗುವಂಥದ್ದು. ಇನ್ನು ಸೀರೋ ನೆಗೆಟಿವ್ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಇದು ಹೆಚ್ಚಾಗಿ ಮಹಿಳೆಯರಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೋರಿಯಾಟಿಕ್ ಆರ್ಥರೈಟಿಸ್ ಕೂಡ ಹೆಚ್ಚಾಗಿ ಪುರುಷರಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಪ್ರತಿ ಒಂದು ಆರ್ಥರೈಟಿಸ್ ಅಲ್ಲೂ ಬೇರೆ ಬೇರೆ ಏನು ಕಾರಣಗಳನ್ನು ಕೂಡ ಬೇರೆ ಬೇರೆ ನೋಡ್ತಾ ಇರ್ತೀವಿ, ಲಕ್ಷಣಗಳು ಕೂಡ ಬೇರೆ ಆಗುತ್ತೆ. ಸೊ ಅದೇ ರೀತಿಯಾಗಿ ಏಜ್ ಕೂಡ ಫ್ಯಾಕ್ಟರ್ಸ್ ಪ್ರತಿ ಒಂದು ಆರ್ಥರೈಟಿಸ್ ಅಲ್ಲೂ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಅಂದರೆ ಯಾವ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು, ಅಂದರೆ ನೀವು ಹೇಳಿದ್ರೆ ಒಸ್ಟ್ರಿಯೋ ಆಮೇಲೆ ಕೆಲವೊಂದೆಲ್ಲ ಹೇಳಿದ್ರಿ, ಇಂಥದ್ದು ಮಹಿಳೆಯರಿಗೆ ಪುರುಷರಿಗೆ ಅಂತ ಹೇಳಿ ಸೀಮಿತವಾಗಿರುತ್ತೆ. ಬಟ್ ಕೆಲವೊಂದು ಆರ್ಥರೈಟಿಸ್ ಯಾಕೆ ಪುರುಷರಿಗೆ ಮಾತ್ರ ಬರುತ್ತೆ? ಕೆಲವೊಂದು ಆರ್ಥರೈಟಿಸ್ ಈಗ ನಾವು ನೋಡ್ಬೋದು, ಈಗ ಆಸ್ಟಿಯೋ ಆರ್ಥರೈಟಿಸ್ ಆಗಿರ್ಬೋದು ಅಥವಾ ಗೌಟ್ ಆಗಿರ್ಬೋದು. ಸೊ ಇದಕ್ಕೆ ಮುಖ್ಯವಾಗಿರೋ ಕಾರಣಗಳು ಬೇರೆ ಬೇರೆ ಆಗುತ್ತೆ. ಈಗ ನಾವು ಗೌಟಿ ಆರ್ಥರೈಟಿಸ್ ನೋಡೋದಾದ್ರೆ, ಯೂಶಲಿ ಸ್ಟಾರ್ಟ್ ಆಗುವಂಥದ್ದು ಖಂಡಿತವಾಗ್ಲೂ ಜಾಯಿಂಟ್ ಪೇನ್ಸ್ ಇಂದಾನೇ. ಆದರೆ ಈ ಗೌಟಿ ಆರ್ಥರೈಟಿಸ್ ಅಲ್ಲಿ ಏನಾಗುತ್ತೆ ಅಂದರೆ, ಜಾಯಿಂಟ್ ಪೇನ್ಸ್ ಕಾಣಿಸ್ಕೊಳ್ಳುವಂಥದ್ದು ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಕಾಲಿನ ಹೆಬ್ಬೆರಳಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಕಾಲಿನ ಹೆಬ್ಬೆರಳು ತುಂಬಾ ಊತ ಬರುವಂಥದ್ದು ಅಥವಾ ತುಂಬಾ ನೋವಿರುವಂಥದ್ದು. ಸೊ ಇದು ಯಾವ ಕಾರಣಕ್ಕಾಗತ್ತೆ ಅಂತಂದ್ರೆ, ನಮ್ಮ ದೇಹದಲ್ಲಿ ಯೂರಿಕ್ ಆಸಿಡ್ ಅಂತ ಒಂದು ಕೆಮಿಕಲ್ ಇರುತ್ತೆ. ಸೊ ಈ ಯೂರಿಕ್ ಆಸಿಡ್ ಏನಾಗುತ್ತೆ, ಜನರಲಿ ಈ ಕಿಡ್ನಿಯ ಮೂಲಕ ಏನಾಗುತ್ತೆ, ಯೂರಿನಲ್ಲಿ ಹೊರಟೋಗ್ಬೇಕಾಗತ್ತೆ. ಅಕಸ್ಮಾತ್ ಆಗಿ ಅಲ್ಲಿ ಯೂರಿಕ್ ಆಸಿಡ್ ಮೆಟಬಾಲಿಸಮ್ ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂತಂದ್ರೆ, ಯೂರಿಯಾಸ್ ಅಂತ ಒಂದು ಎನ್ಝೈಮ್ ಇರುತ್ತೆ. ಸೊ ಈ ಎನ್ಝೈಮ್ ಏನಾದರೂ ಈ ಯೂರಿಕ್ ಆಸಿಡ್ ಏನು ಎಕ್ಸ್ಕ್ರೀಟ್ ಆಗ್ಬೇಕಾಗತ್ತೆ ಹೊರಗಡೆ, ಅದು ಹೋಗ್ಲಿಲ್ಲ ಅಂತಂದಾಗ ಈ ಯೂರಿಕ್ ಆಸಿಡ್ ಏನ್ ಆಗುತ್ತೆ, ಚಿಕ್ಕ ಚಿಕ್ಕ ಕ್ರಿಸ್ಟಲ್ಸ್ಗಳಾಗಿ, ಚಿಕ್ಕ ಚಿಕ್ಕ ಕಲ್ಲುಗಳಾಗಿ ಏನಾಗುತ್ತೆ, ಕಾಲಿನ ಹೆಬ್ಬೆರಳುಗಳಲ್ಲಾಗಿರ್ಬೋದು ಅಥವಾ ಪ್ರತಿ ಒಂದು ಜಾಯಿಂಟ್ಗಳಲ್ಲೂ ಹೋಗಿ ಸೇರ್ಕೊಂಡಾಗ ಆಗ ನಾವು ಅದಕ್ಕೆ ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಯೂರಿಕ್ ಆಸಿಡ್ ಮೆಟಬಾಲಿಸಮ್ ಹೆಚ್ಚಾಗಿ ಏನಾಗುತ್ತೆ ಪುರುಷರಲ್ಲಿ ನಾವು ನೋಡುವಂಥದ್ದು ವ್ಯತ್ಯಾಸಗಳು, ಯಾಕಂತಂದರೆ ಅತಿ ಹೆಚ್ಚಿನ ಕಾರಣಗಳು ಏನಾಗುತ್ತೆ ಯೂರಿಕ್ ಆಸಿಡ್ ಮೆಟಬಾಲಿಸಮ್ ಅಲ್ಲಿ ಅಂತಂದರೆ, ಒಂದು ಯಾರು ಹೆಚ್ಚು ನಾನ್ ವೆಜ್ ತೆಗೆದುಕೊಳ್ತಾ ಇರ್ತಾರೆ, ಜೊತೆಗೆ ಆಲ್ಕೋಹಾಲ್ ಮದ್ಯಪಾನ ಯಾರು ಹೆಚ್ಚು ಮಾಡ್ತಾರೆ ಅವರಲ್ಲಿ ಹೆಚ್ಚಾಗಿ ಈ ಗೌಟಿ ಆರ್ಥರೈಟಿಸ್ ನೋಡೋದ್ರಿಂದ ಪುರುಷರಲ್ಲಿ ಹೆಚ್ಚಾಗಿ ಈ ಸಮಸ್ಯೆ ನೋಡ್ತೀವಿ. ಓಕೆ ಮೇಡಮ್, ಆರ್ಥರೈಟಿಸ್ ಬಗ್ಗೆ ಮಾತಾಡೋಣ, ಅದಕ್ಕೂ ಮುಂಚೆ ಒಂದು ಕಾಲರ್ ರೆಡಿ ಇದ್ದಾರೆ. ಹಲೋ 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 ಹಲೋ, ಬಹುಶಃ ಕಾಲ್ ಕಟ್ ಆಗಿರ್ಬೇಕು ಅನ್ಸುತ್ತೆ. ವೀಕ್ಷಕರೇ, ನಾನು ಈಗಾಗಲೇ ಹೇಳ್ತಾ ಇದ್ದೀನಿ, ನೀವೇನಾದರೂ ಈ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಕರೆ ಮಾಡಿ, ಹಾಗೆ ನೆಟ್ವರ್ಕ್ ಇರುವಂತಹ ಒಂದು ಜಾಗಕ್ಕೆ ಬಂದು ಕರೆ ಮಾಡಿದರೆ ಖಂಡಿತ ಕನೆಕ್ಟ್ ಆಗುತ್ತೆ, ಇಲ್ಲಾಂದ್ರೆ ನಿಮಗೂ ಕೂಡ ಡಿಸಪಾಯಿಂಟ್ ಆಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಟಿವಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರಿಗೆ ಕರೆ ಮಾಡಿ, ಆರ್ಥರೈಟಿಸ್ ಬಗ್ಗೆ ಏನಾದರೂ ಸಮಸ್ಯೆ ಇದ್ದರೆ ಅದರ ಬಗ್ಗೆ ಮಾಹಿತಿಯನ್ನು ಖಂಡಿತ ತಿಳಿದುಕೊಳ್ಬಹುದು. ಹಾಗೆ ನಮ್ಮ ಹೋಮಿಯೋಪತಿ ಬ್ರಾಂಚ್ ಮಲ್ಲೇಶ್ವರಂ ಜಯನಗರ ಎಲ್ಲ ಕಡೆಯೂ ಇದೆ ಬೆಂಗಳೂರಲ್ಲಿ, ನಿಮ್ಮಲ್ಲಿ ಏನಾದರೂ ಸಮಸ್ಯೆ
ಇದ್ರೆ ನೇರವಾಗಿ ಅಲ್ಲಿ ಡಾಕ್ಟರ್ನ ಕೂಡ ಭೇಟಿ ಮಾಡಬಹುದು. ಡಾಕ್ಟರ್, ಈಗಾಗಲೇ ನಾವು ಗೌಟ್ ಆರ್ಥರೈಟಿಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಅದೇ ಪುರುಷರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಮದ್ಯಪಾನದಿಂದ ಜಾಸ್ತಿ ಬರುತ್ತೆ, ಧೂಮಪಾನದಿಂದ ಜಾಸ್ತಿ ಬರುತ್ತೆ ಅಂತ ಹೇಳಿಬಿಟ್ಟು, ಕೆಲವೊಂದ್ಸತಿ ಈ ಲೇಡೀಸ್ಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಮದ್ಯಪಾನ ಧೂಮಪಾನಕ್ಕೆ ಬಲಿಯಾಗ್ತಾ ಇದ್ದಾರೆ, ಸೊ ಅದರಿಂದ ಲೇಡೀಸ್ಗೂ ಕೂಡ ಏನಾದರೂ ಆರ್ಥರೈಟಿಸ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆಯಾ? ಹೇಗೆ? ಖಂಡಿತವಾಗ್ಲೂ ಇರುತ್ತೆ. ಯಾಕಂತಂದರೆ ಈಗ ಗೌಟಿ ಆರ್ಥರೈಟಿಸ್ ಅನ್ನುವಂಥದ್ದು ಕಾಣಲಿಕ್ಕೆ ಇಂಪಾರ್ಟೆಂಟ್ ಆಗಿ ಯೂರಿಕ್ ಆಸಿಡ್ ಮೆಟಬಾಲಿಸಮಲ್ಲಿ ವ್ಯತ್ಯಾಸಗಳಾದಾಗ ಕಾಣಿಸ್ಕೊಳ್ಳುವಂಥದ್ದು. ಅಕಸ್ಮಾತಾಗಿ ಹೆಂಗಸರಲ್ಲಿ ಅತಿ ಹೆಚ್ಚಾಗಿ ಮದ್ಯಪಾನ ಮಾಡುವಂಥದ್ದು, ಇನ್ನು ಕೆಲವೊಬ್ಬರಿಗೆ ಹೆಣ್ಮಕ್ಳಿಗೆ ಏನಿರುತ್ತೆ ಚೆನ್ನಾಗಿ ಕಾಣಬೇಕು ಅಂತ ಹಲವಾರು ಜನ ಒಂದು ತಪ್ಪು ಕಲ್ಪನೆ ಇದೆ, ವೈನ್ ತೆಗೆದುಕೊಂಡ್ರೆ ನಾವು ಚೆನ್ನಾಗಿ ಕಾಣಿಸ್ತೀವಿ ಅಥವಾ ಬೀರ್ ತೆಗೆದುಕೊಂಡ್ರೆ ನಾವು ಚೆನ್ನಾಗಿ ಕಾಣಿಸ್ಕೊಳ್ತೀವಿ, ಅಥವಾ ಕೆಲವೊಬ್ರು ತುಂಬಾನೇ ಸಣ್ಣ ಇದ್ದಾಗ ಅವ್ರಿಗೊಂದು ಇರುತ್ತೆ ನಾನು ದಪ್ಪ ಆಗಬೇಕು, ಸೊ ಆ ಕಾರಣಕ್ಕೆ ಬೀರ್ ತೆಗೆದುಕೊಳ್ಳುವಂಥದ್ದು. ಸೊ ಇದನ್ನು ತೆಗೆದುಕೊಂಡಾಗ ಏನಾಗುತ್ತೆ ಅಂದರೆ ಖಂಡಿತವಾಗ್ಲೂ ಯೂರಿಕ್ ಆಸಿಡ್ ಮೆಟಬಾಲಿಸಮ್ ಅಲ್ಲಿ ವ್ಯತ್ಯಾಸಗಳು ಆಗೋದ್ರಿಂದ ಹೆಣ್ಮಕ್ಕಳಲ್ಲಿ ಸಹ ಗೌಟಿ ಆರ್ಥರೈಟಿಸ್ ನಾವು ಖಂಡಿತವಾಗ್ಲೂ ನೋಡಬಹುದು. ಓಕೆ ಮೇಡಮ್, ಈಗ ಮತ್ತೊಂದು ಕರೆ ರೆಡಿ ಆಗಿದೆ, ನೋಡೋಣ ಯಾರಂತ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಂಗಳೂರಿಂದ ಕರೆ ಮಾಡ್ತಾ ಇರೋ. ಸರ್, ಸ್ವಲ್ಪ ಜೋರಾಗಿ ಮಾತಾಡಿ, ನಿಮ್ಮ ಹೆಸರು? ಬಸವರಾಜ್ ಅಂತ ಹೇಳ್ಬಿಟ್ಟು. ಓಕೆ, ಬಸವರಾಜ್ ಅವರ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಮಾತಾಡ್ಬೇಕಿತ್ತು. ಓಕೆ, ಡಾಕ್ಟರ್ ಸ್ನೇಹಾ ಅವರಿದ್ದಾರೆ, ನಿಮ್ಮ ಸಮಸ್ಯೆ ಏನು, ನಿಮ್ಮ ಪ್ರಶ್ನೆ ಏನು ಅಂತ ಅವ್ರ ಹತ್ರ ಹೇಳಿ. ಹೇಳಿ ಬಸವರಾಜ್ ಅವರೇ, ಏನ್ ಸಮಸ್ಯೆ ಇದೆ ನಿಮ್ಗೆ? ಮೇಡಮ್, ನಮ್ಮ ಇಲ್ಲಿ ಮಂಡಿ ಇದೆ ಅಲ್ಲ, ಮಂಡಿ ಸಿಕ್ಕಾಪಟ್ಟೆ ನೋವು ಆಯ್ತಾ ಇದೆ. ಓಕೆ, ಯಾವಾಗಿಂದ ಇದೆ ಬಸವರಾಜ್ ಅವರೇ ನೋವು? ಅದು ಈಗ 3 months ಇಂದ ಆಗ್ತಾ ಇದೆ. 3 ತಿಂಗಳಿಂದ? ಓಕೆ. ಕೇವಲ ಒಂದೇ ಮಂಡಿ ನೋವ್ತಾ ಇರೋದ ಹೇಗೆ, ಅಥವಾ 2 ಮಂಡಿಗಳು ನೋವ್ತಾ ಇದೆಯಾ? ಒಂದೇ ಮಂಡಿ ಮೇಡಮ್, ರೈಟ್ ಸೈಡ್ ಅಲ್ಲಿ ಇರೋದು. ರೈಟ್ ಸೈಡ್ ಅಲ್ಲಿ ಮಾತ್ರ ನೋವ್ತಾ ಇದೆ. ಓಕೆ, ನೋವು ಜೊತೆಗೆ ಬೇರೆ ಏನಾದ್ರು ಸಮಸ್ಯೆ ಆಗ್ತಾ ಇದೆಯಾ? ಇಲ್ಲ ಮೇಡಮ್, ಅದು ರೈಟ್ ಸೈಡ್ ಅಲ್ಲಿ ಒಂದೇ ಇದಾಗ್ತಾ ಇದೆ, ಏನಾದ್ರೂ ಜಾಸ್ತಿ ಇದು ಮಾಡಿದ್ರೆ ಪೇನ್ ಆಗ್ತಾ ಇದೆ. ಓಕೆ, ಅಲ್ಲಿ ಏನಾದ್ರೂ ಊತ ಕಾಣಿಸ್ಕೊಳ್ತಿದ್ಯಾ? ಇಲ್ಲ ಮೇಡಮ್, ಏನು ಇಲ್ಲ. ಹಾಗಿದ್ರೆ ಖಂಡಿತವಾಗ್ಲು ಒಂದ್ಸತಿ ಬಲಗಡೆ ಮಂಡಿದು ನೀವು ಎಕ್ಸ್ರೇ ಮಾಡಿಸ್ಬೇಕಾಗತ್ತೆ ಬಸವರಾಜ್ ಅವರೇ. 3 ತಿಂಗಳಿಂದ ಇದೆ ಅಂತ ಹೇಳ್ತಿದ್ದೀರಾ, ರೈಟ್ ಸೈಡ್ ಮಂಡಿ ಅಲ್ಲಿ ಅಕಸ್ಮಾತ್ ಆಗಿ ಅಲ್ಲಿ ಏನಾದ್ರೂ ಕಾರ್ಟಿಲೇಜ್ ಸೌದೋಗಿತ್ತು, ಅಥವಾ ಅಲ್ಲಿರುವಂತಹ ಮೂಳೆಗಳಲ್ಲಿ ಏನಾದ್ರೂ ಕ್ಯಾಲ್ಸಿಯಂ ಕಡಿಮೆ ಆಗಿತ್ತು ಅಥವಾ ವೈಟಮಿನ್ ಡಿ ಕಡಿಮೆ ಆಗಿತ್ತು ಅಂತಂದ್ರೆ ಆಗ ಕೂಡ ನಿಮ್ಮಲ್ಲಿ ಕಾಲಲ್ಲಿ ಮಂಡಿ ನೋವು ಕಾಣಿಸ್ಕೊಳ್ತಾ ಇರತ್ತೆ. ಸೊ ನೀವು ಎಕ್ಸ್ರೇ ಮಾಡಿಸುವಂತದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೈಟ್ ಸೈಡ್ ಮಂಡಿದು ಎಕ್ಸ್ರೇ ಮಾಡಿಸಿ ತದನಂತರ ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿದ್ರೆ ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿ ಈ ಏನೋ ನೋವು, ನಿಮ್ಗೇನು ರೈಟ್ ಸೈಡ್ ಮಂಡಿಯಲ್ಲಿ ನೋವು ಕಾಣಿಸ್ಕೊಳ್ತಾ ಇದೆ, ಇದನ್ನ ಕಂಪ್ಲೀಟ್ ಆಗಿ ನಾವು ಕ್ಯೂರ್ ಮಾಡಬಹುದು. ಓಕೆ, ಬೆಂಗಳೂರಿಂದ ಬಸವರಾಜ್ ಅವರು ಕರೆ ಮಾಡಿದ್ರು, ನಿಮಗೆ ಧನ್ಯವಾದಗಳು. ಮೇಡಮ್, ಅದು ರೈಟ್ ಸೈಡ್ ಮಾತ್ರ ನೋವು ಕಾಣಿಸ್ತಿದೆ ಅಂತ ಹೇಳ್ತಾ ಇದ್ದಾರೆ, ಯಾಕದು? ಯೂಶಲಿ ಏನಾಗುತ್ತೆ ಅಂದರೆ ಈಗ ಆರ್ಥರೈಟಿಸ್ ಅಂತ ಅಂದಾಗ ಈಗ ಜನರಲಿ ಆಸ್ಟಿಯೋ ಆರ್ಥರೈಟಿಸ್ ಅನ್ನುವಂಥದ್ದು ಹೆಚ್ಚಾಗಿ ಕೇವಲ ಒಂದು ಸೈಡಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇರುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಏನಾಗುತ್ತೆ ಅಂದರೆ ಅಕಸ್ಮಾತ್ ಈ ಬೋನ್ ಡೆನ್ಸಿಟಿ ಬಹಳ ಕಡಿಮೆ ಇತ್ತು, ಅಥವಾ ಕೆಲವೊಬ್ಬರಿಗೆ ಏನಾದರೂ ಆಕ್ಸಿಡೆಂಟ್ ಆಗಿರುತ್ತೆ, ಈಗ ಬಲಗಡೆ ಕಾಲಲ್ಲಿ ಮಾತ್ರ ಯಾವಾಗಾದರೂ ಆಕ್ಸಿಡೆಂಟ್ ಆಗಿತ್ತು, ಸೊ ಅಲ್ಲೇನಾದರೂ ಹೇರ್ ಲೈನ್ ಫ್ರ್ಯಾಕ್ಚರ್ ಆಗಿತ್ತು ಅಂತಂದಾಗ ಆಗ ಕೂಡ ಆ ಭಾಗದಲ್ಲಿ ಮಾತ್ರನೇ ಇನ್ಫ್ಲಮೇಷನ್ ಕಾಣಿಸ್ಕೊಂಡು ಆರ್ಥರೈಟಿಸ್ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಆಸ್ಟಿಯೋ ಆರ್ಥರೈಟಿಸ್ ಇತ್ತು ಅಂತಂದಾಗ ಕೇವಲ ಒಂದು ಸೈಡಲ್ಲಿ ಕಾಣಿಸ್ಕೊಳ್ಳೋಂಥದ್ದು ನಾವು ಹೆಚ್ಚಾಗಿ ನಾವು ನೋಡ್ತೀವಿ. ಓಕೆ ಮೇಡಮ್, ಬಸವರಾಜ್ ಅವರು ಕರೆ ಮಾಡಿದ್ರು, ಪಾಪ ಒಂದು ಸೈಡ್ ನನಗೆ ರೈಟ್ ಸೈಡಲ್ಲಿ ನೋವು ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ಮೇಡಮ್, ಕೆಲವರಿಗೆ 2 ಸೈಡ್ ನೋವು ಬರುತ್ತೆ, ಇನ್ನು ಕೆಲವರಿಗೆ ಒಂದೇ ಸೈಡ್, ಯಾಕೆ? ಓಕೆ ಮೇಡಮ್, ಇದ್ರ ಬಗ್ಗೆ ಮಾತಾಡೋಣ. ಒಂದು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ಹೇಳಿ ಮೇಡಮ್. ಸರ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ನಾವು ಬಲ್ಸಂಗಿ ಸಾಕವೇಣ್ಣ ನಗರ ಅಂದ್ಬಿಟ್ಟು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅದೇ ಮೇಡಮ್, ನಮಗೆ ನಮ್ಮ ಮಿಸ್ಸಸ್ ಅವರಿಗೆ ಚಿಕನ್ ಗುನ್ ಬಂದಿತ್ತು. ಓಕೆ, ಮಾತಾಡಿ, ಡಾಕ್ಟರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡಿ. ಕೊಡಿ ಮೇಡಮ್. ಹೇಳಿ ಸರ್, ಏನ್ ಸಮಸ್ಯೆ ಇದೆ ನಿಮ್ ವೈಫ್? ಸಮಸ್ಯೆ ಮೇಡಮ್, ಅವ್ರ ಕೇಳಿ ಕೊಡ್ತೀನಿ, ಮಾತಾಡಿ ಮೇಡಮ್. ಹೇಳಿ ಹೇಳಿ. ಹಲೋ ಹಲೋ, ಹೇಳಿ ಅಮ್ಮ, ಏನ್ ಸಮಸ್ಯೆ ಇದೆ ಅಮ್ಮ? ತುಂಬಾ ಅಷ್ಟ ಕೈ ತುಂಬಾ ನೋವು ಬರ್ತಾ ಇದೆ, ಮತ್ತೆ ಮಂಡಿ ಅಷ್ಟ ಕಾಲ್ ಇದೆಯಲ್ಲ ಬೆಳ್ಳು ಎಲ್ಲ ತುಂಬಾ ನೋವು ಬರ್ತಾ ಇದೆ ಮೇಡಮ್, ನಡಿಯಕ್ಕೆ ಆಗ್ತಾ ಇಲ್ಲ. ಓಕೆ, ಚಿಕನ್ ಗುನಿ ಯಾವಾಗ ಬಂದಿತ್ತಮ್ಮ ನಿಮ್ಗೆ? ನಾನೀಗ ಬಂದಲೆ 3 ತಿಂಗಳಾಯ್ತು ಮೇಡಮ್. 3 ತಿಂಗಳಾಗಿದೆ. ಓಕೆ, ಇದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ತಗೊಂಡಿದ್ದೀರಮ್ಮ ನೀವು? ತಗೊಂಡಿದ್ದೀನಿ, ಮೆಡಿಸಿನ್ ಕೊಟ್ಟಿದ್ದಾರೆ, ಅದು ನರದು ಮತ್ತೆ ಮೂಳದು ಎಲ್ಲ ಕೊಟ್ಟಿದ್ದಾರೆ, ತಗೊಂಡು ನನಗೆ ಕಡಿಮೆ ಆಗ್ತಾ ಇಲ್ಲ. ಓಕೆ ನೋಡಿ ಅಮ್ಮ, ಚಿಕನ್ ಗುನಿ ಆಗಿತ್ತು ಅಥವಾ ಡೆಂಗ್ಯೂ ಆಗಿತ್ತು ಅಥವಾ ವೈರಲ್ ಆರ್ಥರೈಟಿಸ್ ಆಗಿತ್ತು ಅಂತಂದ್ರೆ ಯೂಶಲಿ ಏನಾಗುತ್ತೆ, ಈ ವೈರಸ್ಗಳಿಂದ ಏನು ವೈರಲ್ ಲೋಡ್ ಇರುತ್ತೆ, ಸೊ ಅದೇನಾಗಿರುತ್ತೆ ನಿಮ್ ಜಾಯಿಂಟ್ಸ್ಗಳಲ್ಲಿ ಪ್ರತಿಯೊಂದು ಜಾಯಿಂಟ್ ಒಳಗಡೆ ಇರುವಂತ ಸೈನೋವಿಯಲ್ ಫ್ಲೂಯಿಡ್ ಒಳಗಡೆ ಇನ್ಫ್ಲಮೇಷನ್ ಆಗಿರುತ್ತಮ್ಮ.
ಹೌದೌದು. ಸೊ ಆ ಕಾರಣಕ್ಕೆ ನಿಮ್ಗೆ ನೋವುಗಳು ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ. ಖಂಡಿತವಾಗ್ಲೂ ನೀವು ಆಲ್ರೆಡಿ ಮಾತ್ರೆಗಳನ್ನು ತಗೊಳ್ತಾ ಇದ್ರು ನಿಮ್ಗೆ ನೋವು ಕಡಿಮೆ ಆಗ್ತಿಲ್ಲ ಅಂತ ಹೇಳ್ತಿದ್ದೀರಾ? ಇಲ್ಲ ಇಲ್ಲ, ಹೌದು. ಇದಕ್ಕೆ ಇಂಪಾರ್ಟೆಂಟ್ ಆಗಿ ಏನಾಗುತ್ತಮ್ಮ, ಈಗ ನಾವು ನಮ್ಮ ಹೋಮಿಯೋಪತಿ ಶಾಖೆಗಳಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಈ ಚಿಕನ್ ಗುನ್ಯ ಆಗಿರ್ಬೋದು, ಡೆಂಗ್ಯೂ ಆಗಿರ್ಬೋದು, ಅಥವಾ ವೈರಲ್ ಆರ್ಥರೈಟಿಸ್ ಬಂದಾಗ ಏನು ಮೂಳೆಗಳು ನೋವು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗಿ ನಿಮ್ ಇಮ್ಯುನಿಟಿ, ನಿಮ್ಮಲ್ಲಿರುವಂತಹ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡಬೇಕಾಗತ್ತೆ. ಅದರ ಜೊತೆ ಜೊತೆಗೇನೆ ಮೂಳೆಗಳನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೆ ಮೆಡಿಸಿನ್ಸ್ ಕೊಡ್ಬೇಕಾಗತ್ತಮ್ಮ. ಅವಾಗ ಏನಾಗತ್ತೆ ಅಂದ್ರೆ ಆ ವೈರಲ್ ಲೋಡ್, ಆ ವೈರಸ್ ಇಂದ ನಿಮ್ಗೆ ಎಷ್ಟರ ಮಟ್ಟಿಗೆ ಇನ್ಫ್ಲಮೇಷನ್ ಆಗಿರುತ್ತೆ, ಆ ಇನ್ಫೆಕ್ಷನ್ ಲೆವೆಲ್ಸ್ ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿ ಅಮ್ಮ. ಕೇವಲ 3 ತಿಂಗಳಿಂದ ಸಮಸ್ಯೆ ಇದೆ ಅಂತ ಹೇಳ್ತಿದ್ದೀರಾ, ಕಂಪ್ಲೀಟ್ ಆಗಿ ಕ್ಯೂರ್ ಆಗತ್ತಮ್ಮ. ಓಕೆ, ಇವಾಗ ಸಮಯದ ಅಭಾವ ಇದೆ ಮೇಡಮ್, ತುಂಬಾ ಜನ ಕಾಲ್ ಕೂಡ ಮಾಡ್ತಾ ಇದ್ದಾರೆ ನಮ್ಗೆ, ಇಲ್ಲಿ ಸರಿಯಾದ ಮಾಹಿತಿಯನ್ನ ಕೂಡ ಡಾಕ್ಟರ್ ಕೊಡೋದಕ್ಕಾಗೋದಿಲ್ಲ. ನೀವು ಎಲ್ಲಿದ್ದೀರಾ, ಬೆಂಗಳೂರಿನಲ್ಲಿ ಎಲ್ಲಿರೋದು ನೀವು ಮೇಡಮ್? ಖಂಡಿತ ಬನಶಂಕರಿ ಹತ್ರ ಇದ್ರೆ, ಜಯನಗರದಲ್ಲೂ ಕೂಡ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ, ಅಲ್ಲಿ ನೇರವಾಗಿ ಡಾಕ್ಟರ್ ನ ಭೇಟಿ ಮಾಡಿ ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗತ್ತೆ. ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಿದೆ ಅಲ್ವಾ ಮೇಡಮ್ ನಿಮ್ಗೆ, ಆ ನಂಬರ್ಗೆ ಕರೆ ಮಾಡಿ ಅವರೇ ನಿಮ್ಗೆ ಅಡ್ರೆಸ್ ನ ಹೇಳ್ತಾರೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ಕೆ ಮೇಡಮ್. ಇವಾಗ ನೋಡಿ, ಚಿಕನ್ ಗುನ್ಯ ಆಗಿತ್ತು, ಅದರಿಂದ ನನಗೆ ಈ ಸಮಸ್ಯೆ ಬರ್ತಾ ಇದೆ ಅಂತ. ಸೊ ಚಿಕನ್ ಗುನ್ಯ ಆದ್ರೂ ಈ ಆರ್ಥರೈಟಿಸ್ ಸಮಸ್ಯೆ ಬರುತ್ತಾ, ಅದಕ್ಕೂ ಇದಕ್ಕೂ ಏನು ರಿಲೇಷನ್ ಇದೆ ಮೇಡಮ್? ಖಂಡಿತವಾಗ್ಲೂ ಇವಾಗ ಡೆಂಗ್ಯೂ ಆಗಿರ್ಬೋದು, ಅಥವಾ ನಾನು ಹೇಳ್ತಾ ಇದ್ದೆ ಪೇಷಂಟಿಗೆ ಕೂಡ ಹೇಳ್ತಾ ಇದ್ದೆ, ಸೊ ಚಿಕನ್ ಗುನ್ಯ ಆಗಿರ್ಬೋದು, ಈಗ ಮಧ್ಯದಲ್ಲಿ ಸ್ವೈನ್ ಫ್ಲೂ H1N1 ಅಂತ ಕೂಡ ಬಂದಿತ್ತು. ಸೊ ಈ ಎಲ್ಲ ವೈರಲ್ ಇನ್ಫೆಕ್ಷನ್ಸ್ ಅಲ್ಲೂ ಏನಾಗುತ್ತೆ ಅಂದರೆ ಜಾಯಿಂಟ್ ಇನ್ಫ್ಲಮೇಷನ್ಸ್ ಅತಿ ಹೆಚ್ಚಾಗಿ ಕಾಣಿಸ್ಕೊಡುವಂಥದ್ದು. ಯಾಕಂತಂದ್ರೆ ಈ ವೈರಸ್ ಏನಾಗುತ್ತೆ, ಡೈರೆಕ್ಟ್ ಆಗಿ ಜಾಯಿಂಟ್ಸ್ ಒಳಗಡೆ ಇರುವಂತ ಫ್ಲೂಯಿಡ್ ಮೇಲೆ ಅಟ್ಯಾಕ್ ಮಾಡೋದ್ರಿಂದ, ಜೊತೆಗೆ ಮೂಳೆಗಳ ಮೇಲ್ಗಡೆ ಇರುವಂತ ಸೈನೋವಿಲ್ ಮೆಂಬ್ರೇನ್ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ಜಾಯಿಂಟ್ ಪೇನ್ಸ್ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಓಕೆ ಮೇಡಮ್, ಇದ್ರ ಬಗ್ಗೆ ಮಾತಾಡೋಣ. ಒಂದು ಕಾಲರ್ ರೆಡಿ ಇದ್ದಾರೆ ಇವಾಗ. ಹಲೋ ಮೇಡಮ್. ಹಲೋ, ನಮಸ್ತೆ ಮೇಡಮ್, ನಿಮ್ ಹೆಸರೇನು ಹೇಳಿ? ರಾಜೇಶ್ವರಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ, ಡಾಕ್ಟರ್ ಇದಾರೆ, ಮಾತಾಡಿ ಅವ್ರ ಜೊತೆಗೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹೇಳಿ ರಾಜೇಶ್ವರಿ ಅವರೇ. ಹಲೋ ಮೇಡಮ್, ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗತ್ತೆ. ಈಗ ಮಾತಾಡಿ, ಡಾಕ್ಟರ್ ಹತ್ರ ಮಾತಾಡಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹೇಳಿ ರಾಜೇಶ್ವರಿ ಅವರೇ, ಏನ್ ಸಮಸ್ಯೆ ಇದೆ ಅಮ್ಮ? ಹಲೋ ಮೇಡಮ್. ಹಲೋ ಹೇಳಿ ಅಮ್ಮ, ಏನ್ ಸಮಸ್ಯೆ ಇದೆ ಹೇಳಿ. ನನಗೆ ಪಾದಗಳು ಮತ್ತೆ ಮುಂಗೈ ಮತ್ತೆ ಮುಂಗಾಲುಗಳು ತುಂಬಾ ನೋವಿದೆ, ಬೆಳಿಗ್ಗೆ ನಡೆಯಕ್ಕೆ ಆಗಲ್ಲ. ಓಕೆ, ಯಾವಾಗಿಂದ ಇಲ್ಲ ನೋವು ಇದ್ದೇ ಇರುತ್ತೆ, ನಡೆಯೋದೆಲ್ಲ ನೋಯುತ್ತೆ. ಓಕೆ, ಯಾವತ್ತು ಎದ್ದಾದ್ರು ನೋವಾಗುತ್ತೆ ತುಂಬಾ. ಓಕೆ, ಯಾವಾಗಿಂದ ನೋವು ಕಾಣಿಸ್ಕೊಳ್ತಿದ್ಯಮ್ಮ? 1 ಮಂತ್ ಆಯ್ತು ಅಲ್ಲೇ. 1 ಮಂತ್ ಆಗಿದೆ, ಇದಕ್ಕೆ ಮುಂಚೆ ಯಾವತ್ತು ಇರ್ಲಿಲ್ಲ ಅಮ್ಮ? ಅದು ಪೇನ್ ಕಿಲ್ಲರ್ ಮತ್ತೆ ಇಲ್ಲಿ ಆರ್ಥೋಪೆಡಿಕ್ ತೋರಿಸಿದ್ವಿ, ಪೇನ್ ಕಿಲ್ಲರ್ ಮತ್ತೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್, ವಿಟಮಿನ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ. ಅದು ಪೇನ್ ಕಿಲ್ಲರ್ ತಗೊಂಡಾಗ ಕಡಿಮೆ ಆಗಿರುತ್ತೆ, ಮತ್ತೆ ನನಗೆ ಮತ್ತೆ ಕಾಣಿಸ್ಕೊಳತ್ತೆ. ಓಕೆ ನೋಡಿ ರಾಜೇಶ್ವರಿ ಅವರೇ, 1 ತಿಂಗಳಿಂದ ಇದೆ ಅಂತ ಹೇಳ್ತಿದ್ದಲ್ಲ, ಕೇಳಿಸ್ತಿದ್ಯಾ ರಾಜೇಶ್ವರಿ ಅವರೇ? 1 ತಿಂಗಳಿಂದ ಇದೆ ಅಂತ ಹೇಳ್ತಿದ್ದೀರಾ, ಖಂಡಿತವಾಗ್ಲೂ ಇದಕ್ಕೆ ರಕ್ತ ಪರೀಕ್ಷೆ ಮಾಡಿಸುವಂತದ್ದು ಬಹಳ ಇಂಪಾರ್ಟೆಂಟ್ ಇರತ್ತಮ್ಮ. ನೀವು ಕಾರ್ಯಕ್ರಮ ನೋಡ್ತಾ ಇದ್ರಿ ಅಂದ್ರೆ ನಾನು ಹೇಳ್ತಾ ಇದ್ದೆ, ಅಕಸ್ಮಾತ್ ಆಗಿ 15 ದಿನದಿಂದ ಕಂಟಿನ್ಯೂಸ್ ಆಗಿ ನೋವಿತ್ತು ಅಂತಂದಾಗ ಖಂಡಿತವಾಗ್ಲೂ ರಕ್ತ ಪರೀಕ್ಷೆ ಅಥವಾ ಎಕ್ಸ್ರೇ ಮಾಡಿಸುವಂತದ್ದು ಇಂಪಾರ್ಟೆಂಟ್ ಇರುತ್ತೆ. ಈಗ ಕೈಗಳು ನೋವಾಗ್ತಾ ಇದೆ ಅಥವಾ ಕಾಲುಗಳಲ್ಲಿ ನೋವು ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಅದು ರೂಮಟೈಡ್ ಆರ್ಥರೈಟಿಸ್ ನ ಲಕ್ಷಣ ಆಗಿರುತ್ತಮ್ಮ. ಸೊ ಒಂದು ಸತಿ ರಕ್ತ ಪರೀಕ್ಷೆಯಲ್ಲಿ ನೀವು RA ಫ್ಯಾಕ್ಟರ್ ಅಂತ ಹೇಳ್ತೀವಿ, ಜೊತೆಗೆ CRP, ಜೊತೆಗೆ ಕಂಪ್ಲೀಟ್ ಬ್ಲಡ್ ರಕ್ತ ಪರೀಕ್ಷೆಯಲ್ಲಿ ರೂಮಟೈಡ್ ಆರ್ಥರೈಟಿಸ್ ಗೆ ಸಂಬಂಧಪಟ್ಟಂಗೆ ಬ್ಲಡ್ ಟೆಸ್ಟ್ ಮಾಡಿದೀರಮ್ಮ? ಅಲ್ಲಮ್ಮ. ಓಕೆ, ರೂಮಟೈಡ್ ಆರ್ಥರೈಟಿಸ್ ಮಾಡಿದ್ರಾ? ಹೌದು ಮಾಡಿದ್ರು, ಅದಂತೂ ಇಲ್ಲ ಅಂತ ಹೇಳಿದ್ರು ಅವರು. ಓಕೆ, ಕ್ಯಾಲ್ಸಿಯಂ ಕೂಡ ಚೆಕ್ ಮಾಡಿದ್ರಮ್ಮ? ನೋಡಿ ಅಮ್ಮ, ನೀವು ರಿಪೋರ್ಟ್ಸ್ ಏನೇನಿದೆ ಅದನ್ನ ತೆಗೆದುಕೊಂಡು ನೀವು ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿದ್ರೆ ಇದು ಯಾವ ಕಾರಣಕ್ಕಾಗಿ ಬರ್ತಾ ಇದೆ ನಾವು ಹೇಳ್ಬೋದು. ಯೂಶಲಿ RA ಫ್ಯಾಕ್ಟರ್ ಒಂದೇ ಮಾಡಿಸಿದ್ರಿ ಅಂತಂದ್ರೆ ಅಕಸ್ಮಾತ್ ನೆಕ್ಸ್ಟ್ ನೀವು CRP ಕೂಡ ಮಾಡ್ಬೇಕಾಗತ್ತೆ, ಸಿ ರಿಯಾಕ್ಟಿವ್ ಪ್ರೋಟೀನ್ಸ್ ಅಂತ. ಅಕಸ್ಮಾತ್ ಆಗಿ RA ಫ್ಯಾಕ್ಟರ್ ನಿಮ್ದು ನೆಗೆಟಿವ್ ಇದ್ದು CRP ಏನಾದ್ರೂ ಪಾಸಿಟಿವ್ ಇತ್ತು ಅಂದ್ರೆ ಅವಾಗ ನಾವು ಅದಕ್ಕೆ ಸೀರೋ ನೆಗೆಟಿವ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಚಿಕಿತ್ಸೆಯನ್ನ ಕೊಡ್ಬೇಕಾಗತ್ತೆ, 1 ತಿಂಗಳಿಂದ ಇದೆ ಅಂತ ಹೇಳ್ತಿದ್ದೀರಾ. ದಯವಿಟ್ಟು ಯಾವ್ದೇ ರೀತಿ ಪೇನ್ ಕಿಲ್ಲರ್ಸ್ ನ ತುಂಬಾ ಬಳಸಕ್ ಹೋಗ್ಬಿಡಿ ಅಮ್ಮ,
ಯಾಕಂದ್ರೆ ನೋವು ನಿವಾರಕ ಮಾತ್ರೆಗಳಿಂದ ನೋವು ಮಾತ್ರ ಕಡಿಮೆ ಆಗುತ್ತೆ, ಬಟ್ ಯಾವ ಕಾರಣಕ್ಕಾಗಿ ನೋವು ಕಾಣಿಸ್ಕೊಳ್ತಾ ಇದೆ ಇದಕ್ಕೆ ಖಂಡಿತವಾಗ್ಲೂ ಚಿಕಿತ್ಸೆ ತೆಗೆದುಕೊಳ್ಬೇಕಾಗತ್ತೆ. ಸೊ ನೀವು ರಿಪೋರ್ಟ್ಸ್ ಏನೇನು ಮಾಡಿಸಿದ್ದೀರಾ ಅದನ್ನ ತೆಗೆದುಕೊಂಡು ನೀವು ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿದ್ರೆ ಚಿಕಿತ್ಸೆ ಕೊಡ್ಲಿಕ್ಕೆ ಅನುಕೂಲ ಆಗತ್ತೆ. ಜೊತೆಗೆ ಲೈಫ್ ಲಾಂಗ್ ನೀವು ಪೇನ್ ಕಿಲ್ಲರ್ಸ್ ತೆಗೆದುಕೊಳ್ಳುವಂಥದ್ದು, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೆಗೆದುಕೊಳ್ಳುವಂಥದ್ದು ಅಥವಾ ವಿಟಮಿನ್ ಟ್ಯಾಬ್ಲೆಟ್ ತೆಗೆದುಕೊಳ್ಳುವಂಥದ್ದು ಕೂಡ ಅವಶ್ಯಕತೆ ಇರಲ್ಲಮ್ಮ. ಓಕೆ, ವಿಜಯನಗರದಿಂದ ರಾಜೇಶ್ವರಿ ಅವರು ಕರೆ ಮಾಡಿದ್ರು, ನಿಮಗೆ ಧನ್ಯವಾದಗಳು. ಮೇಡಮ್, ನೀವು ವಿಜಯನಗರ ಅಂತಿದ್ದೀರಾ, ಖಂಡಿತವಾಗ್ಲೂ ನೀವು ನಮ್ಮ ಹೋಮಿಯೋಪತಿಗೆ ಭೇಟಿ ಆಗ್ಬೋದು. ಮಲ್ಲೇಶ್ವರಂನಲ್ಲಿ ಇದೆ ನಮ್ಮ ಹೋಮಿಯೋಪತಿ. ನಿಮ್ಮ ಏನೇ ಸಮಸ್ಯೆ ಇದ್ರು ಅಥವಾ ಇದಕ್ಕೂ ಮುಂಚೆ ಏನಾದರೂ ಡಾಕ್ಟರ್ ಹತ್ರ ನೀವು ಚೆಕಪ್ ಮಾಡಿಸ್ಕೊಂಡಿದ್ರೆ ಆ ರಿಪೋರ್ಟ್ ಎಲ್ಲ ಹಿಡ್ಕೊಂಡು ನಮ್ಮ ಹೋಮಿಯೋಪತಿಗೆ ಹೋಗಿ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗತ್ತೆ. ಮೇಡಮ್, ಇವಾಗ ಯಾಕೆ ಅವರಿಗೆ ಏಜಿನ ಮೇಲೆ ಡಿಪೆಂಡ್ ಆಗತ್ತೋ ಅಥವಾ ಹೇಗೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ನಡೆಯೋಕ್ಕಾಗಲ್ಲ ಅಂತ ಹೇಳಿದ್ರು, ಅದಕ್ಕೆ ಕಾರಣ ಏನು? ಯೂಶಲಿ ರುಮೆಟೆಡ್ ಆರ್ಥ್ರೈಟಿಸ್ ಅಲ್ಲಿ ಈ ಲಕ್ಷಣ ಕಾಣಿಸ್ಕೊಡುತ್ತೆ. ಬೆಳಗ್ಗೆ ಎದ್ದ ಕೂಡಲೇ ಏನು ಮೂಳೆಗಳಲ್ಲಿ ತುಂಬಾ ಸ್ಟಿಫ್ ಅನಿಸುವಂಥದ್ದು, ಅಥವಾ ಕೈ ಬೆರಳುಗಳು ಮೂವ್ಮೆಂಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುವಂಥದ್ದು, ಅಥವಾ ಕಾಲು ಇಡ್ಲಿಕ್ಕೆ ಬೆಳಗ್ಗೆ ಎದ್ದು ಕೂಡಲೇ ಬೆಡ್ಡಿಂದ ಇಳಿಯುವಾಗ ಕಾಲು ಊರ್ಲಿಕ್ಕೆ ತುಂಬಾನೇ ಕಷ್ಟ ಆಗುವಂಥದ್ದು. ಸೊ ಕಾಲು ಅಥವಾ ಕೈ ತುಂಬಾನೇ ನೋವು ಕಾಣಿಸ್ಕೊಳ್ತಾ ಇದೆ, ಜೊತೆಗೆ ಸ್ಟಿಫ್ನೆಸ್ ಕಾಣಿಸ್ಕೊಳ್ತಿದೆ ಅಂದ್ರೆ ಖಂಡಿತವಾಗ್ಲೂ ಅದು ಸೀರೋ ನೆಗೆಟಿವ್ ಆರ್ಥ್ರೈಟಿಸ್ ಇರ್ಬೋದು, ಇಲ್ಲಾಂದ್ರೆ ರುಮೆಟೆಡ್ ಆರ್ಥ್ರೈಟಿಸ್ ಇರುತ್ತೆ. ಇನ್ ಕೇಸ್ ರುಮೆಟೆಡ್ ಆರ್ಥ್ರೈಟಿಸ್ ಇತ್ತು ಅಂತಂದ್ರೆ ಅದೊಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಆಗಿರೋದ್ರಿಂದ. ಓಕೆ ಮೇಡಮ್, ಇದ್ರ ಬಗ್ಗೆ ಮಾತಾಡೋಣ. ಒಂದು ಕಾಲರ್ ರೆಡಿ ಇದ್ದಾರೆ ಇವಾಗ. ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ನಿಮ್ಮ ಹೆಸರು ರಮೇಶ್ ಅಂತ ಮೇಡಮ್. ರಮೇಶ್ ಅವರ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ಬಿಡ್ದಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮವ್ರಿಗೆ ಕಾರಣ ಮೇಡಮ್. ಓಕೆ, ಡಾಕ್ಟರ್ ಇದಾರೆ, ಮಾತಾಡಿ ರಮೇಶ್ ಅವರೇ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ಡಾಕ್ಟರ್ ಹತ್ರ. ಹೇಳಿ ರಮೇಶ್ ಅವರೇ, ಏನ್ ಸಮಸ್ಯೆ ಇದೆ? ಹಲೋ, ಹೇಳಿ ಅಮ್ಮ. ಹಲೋ, ಹೇಳಿ ಅಮ್ಮ, ಕೇಳಿಸ್ತಿದೆ, ಹೇಳಿ. ಮಂಡಿ ನೋವು ಇದೆಲ್ಲ ಇರ್ಕೋದು, ಮೈಯೆಲ್ಲ ಇಡ್ಕೋದು, ಅದು ಮಂಡಿ ಬಂದ್ಬಿಟ್ಟದಮ್ಮ, ಎಕ್ಸಸ್ ಆಗಲ್ಲ ಮಂಡಿ. ಓಕೆ, ಯಾವಾಗಿಂದ ಕಾಣಿಸ್ಕೊಳ್ತಿದ್ಯಮ್ಮ ಈ ಸಮಸ್ಯೆ? ಹಿಂದಿನಿಂದ ಇತ್ತು, ಹಿಂಗೆ ಚಿಕಿತ್ಸೆ ತಗೋತಾ ಇದೆ, ಇವಾಗ ಪರವಾಗಿಲ್ಲ, ಸುಮಾರಾಗಿತ್ತು. ಅಮ್ಮಿಂದ ಜಾಸ್ತಿ ಎದೆಯಾಗೋದು, ಓಡಾಡಕ್ಕೆ ಆಗಲ್ಲಮ್ಮ. ಯಾವಾಗಿಂದ ಸಮಸ್ಯೆ ಇದೆಯಮ್ಮ, ನೋವುಗಳೆಲ್ಲ ಯಾವಾಗಿಂದ ಕಾಣಿಸ್ಕೊಳ್ತಿದೆ? ಅದೇ ಇಡ್ಕೊಳ್ಳೋದು, ನಿಮ್ಮ ಇಡ್ಕೊಳ್ಳೋದು, ಇಡ್ಕೊಳ್ಳೋದು, ಎಲ್ಲ ಇಡ್ಕೊಳ್ಳೋದು, ಇವಾಗೆಲ್ಲ ಬಂದು ಮಂಡಿಗ್ ಬಂದ್ಬಿಟ್ಟಾದ್ರಿ. ಅಲ್ಲಮ್ಮ, ಯಾವಾಗಿಂದ ಇದೆ ಪ್ರಾಬ್ಲಮ್, ಯಾವಾಗಿಂದ ಇದೆ? ಈಗ ಒಂದು 7-8 ವರ್ಷದಿಂದ ಆಯ್ತು, ಹಿಂಗೆ ಎದೆ ಹಿಡ್ಕೊಳ್ಳೋದು, ಕಾಲು ಹಿಡ್ಕೊಳ್ಳೋದು. ಓಕೆ, ಇಂಜೆಕ್ಷನ್ ತಕೊಂಡು ಅದಕ್ಕೆ ರಕ್ತ ಪರೀಕ್ಷೆ ಜಾಸ್ತಿ ಆಗೋಗದ್ರಿ. ಓಕೆ, ಅದಕ್ಕೆ ರಕ್ತ ಪರೀಕ್ಷೆ ಏನಾದ್ರು ಮಾಡಿಸಿದ್ರಮ್ಮ? ಇಂದ್ರ ಅವಾಗ ಮಾಡಿಸಿದ, ಹಿಂಗೆ ಇದು ಎದೆ ನೋವು ಬಂದು, ಕಾಲು ನೋವು ಬಂದು, ಒಂಥರ ವಾಯು ತರ ಹಿಡ್ಕೊಂಡಿತ್ತು, ಎಲ್ಲ ಇಂಜೆಕ್ಷನ್ ಎಲ್ಲ ಮಾಡಿಸಿದ್ರು ಹಾಸ್ಪಿಟಲ್ ಅಲ್ಲಿ. ಓಕೆ ನೋಡಿ ಅಮ್ಮ, ನಿಮ್ಗೆ ಕಾಯಿಲೆ ಯಾವ ತರದ ಕಾಯಿಲೆ ಇದೆ ಇದನ್ನ ತಿಳ್ಕೊಳ್ಳಿಕ್ಕೆ ಖಂಡಿತವಾಗ್ಲೂ ರಕ್ತ ಪರೀಕ್ಷೆಯನ್ನ ಮಾಡಿಸ್ಬೇಕಾಗತ್ತೆ. ನೀವೇನಾದ್ರೂ ಎದೆ ನೋವಿದೆ, ಜೊತೆಗೆ ಕಾಲುಗಳು ಕೂಡ ನೋವು, ಮಂಡಿ ನೋವು ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ ಅದು ರುಮ್ಯಾಟಿಕ್ ಫೀವರ್ ಕೂಡ ಇರ್ಬೋದು, ಅಥವಾ ರುಮ್ಯಾಟೆಡ್ ಆರ್ಥ್ರೈಟಿಸ್ ಕೂಡ ಇರ್ಬೋದು. ಸೊ ಯಾವ ಕಾರಣಕ್ಕಾಗಿ ನಿಮ್ಗೆ ನೋವು ಕಾಣಿಸ್ಕೊಳ್ತಾ ಇದೆ, ಸೊ ಇದಕ್ಕೆ ರಕ್ತ ಪರೀಕ್ಷೆಯಲ್ಲಿ ನೀವು RA ಫ್ಯಾಕ್ಟರ್ ಅಂತ ಹೇಳ್ತೀವಿ, ರುಮ್ಯಾಟೆಡ್ ಆರ್ಥ್ರೈಟಿಸ್ ಫ್ಯಾಕ್ಟರ್, ಮತ್ತೆ CRP, ಸಿ ರಿಯಾಕ್ಟಿವ್ ಪ್ರೋಟೀನ್ಸ್ ಅಂತ, ಅದರ ಜೊತೆ ಜೊತೆಗೇನೆ CBC ಮತ್ತೆ ESR, ಈ ನಾಲ್ಕು ರಕ್ತ ಪರೀಕ್ಷೆಗಳನ್ನ ಮಾಡಿಸಿ ತದನಂತರ ನೀವು ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿದ್ರೆ ಖಂಡಿತವಾಗ್ಲೂ ಚಿಕಿತ್ಸೆ ಕೊಡ್ಲಿಕ್ಕೆ ಅನುಕೂಲ ಆಗುತ್ತಮ್ಮ. ಯಾವ ತರದ ನಿಮ್ಗೆ ಮೂಳೆಗಳ ನೋವಿದೆ, ಯಾವ ಕಾರಣಕ್ಕಾಗಿ ಬರ್ತಾ ಇದೆ ಇದನ್ನ ತಿಳ್ಕೊಳ್ಳಿಕ್ಕೆ ನೀವು ರಕ್ತ ಪರೀಕ್ಷೆ ಮಾಡಿಸ್ಲೇಬೇಕಾಗತ್ತೆ. ಯಾಕಂದ್ರೆ 7-8 ವರ್ಷದಿಂದ ಇದೆ ಅಂತ ಹೇಳ್ತಿದ್ದೀರಾ, ಖಂಡಿತವಾಗ್ಲೂ ಇನ್ನು ಮುಂದೆ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ಕೇವಲ ಪೇನ್ ಕಿಲ್ಲರ್ ಇಂಜೆಕ್ಷನ್ ಮಾತ್ರೆಗಳು ದಯವಿಟ್ಟು ತಗೊಳಕ್ ಹೋಗ್ಬೇಡಿ ಅಮ್ಮ, ಅದರಿಂದ ಸೈಡ್ ಎಫೆಕ್ಟ್ಸ್ಗಳು ತುಂಬಾ ಇರೋದ್ರಿಂದ ರಕ್ತ ಪರೀಕ್ಷೆಯನ್ನು ಮಾಡಿಸಿ ತದನಂತರ ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿದ್ರೆ ನಿಮ್ಗೆ ಸೂಕ್ತವಾದ ಪರಿಹಾರವನ್ನು ಕೂಡ ಕೊಡಬಹುದು, ಜೊತೆಗೆ ಯಾವ ಕಾರಣಕ್ಕಾಗಿ ನಿಮ್ಗೆ ನೋವುಗಳು ಕಾಣಿಸ್ಕೊಳ್ತಾ ಇದೆ ಇದನ್ನು ಕೂಡ ಖಂಡಿತವಾಗ್ಲೂ ಮಾಹಿತಿಯನ್ನು ಕೊಡ್ಬೋದಮ್ಮ. ಓಕೆ, ಬಿಡದಿಂದ ರಮೇಶ್ ಅವರು ಕರೆ ಮಾಡಿದ್ರು, ಅವ್ರ ತಾಯಿಗೆ ಹುಷಾರಿಲ್ಲ, ಈ ತರ ಆರ್ಥರೈಟಿಸ್ ಇಂದ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ದಯವಿಟ್ಟು ರಮೇಶ್ ಅವರೇ, ನಿಮ್ಮ ತಾಯಿಯವರನ್ನ ನಮ್ಮ ಹೋಮಿಯೋಪತಿಗೆ ಕರ್ಕೊಂಡು ಹೋಗಿ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೀವು ಮೆಡಿಕಲ್ ಶಾಪಿಗೆ ಹೋಗ್ಬಿಟ್ಟು ಒಂದ್ ಸಣ್ಣ ಮಾತ್ರೆ ತಗೊಂಡ್ರು ಡಾಕ್ಟರ್ ಹೇಳ್ದ ಹಾಗೆ ನಿಮ್ಗೆ ಆ ಕ್ಷಣಕ್ಕೆ ನೋವು ಪರಿಹಾರ ಆಗಬಹುದು, ಬಿಟ್ರೆ ಅದು ಶಾಶ್ವತವಲ್ಲ. ನಿಮ್ಮ ಎಲ್ಲಾ ರಿಪೋರ್ಟ್ ನ ರಕ್ತ ಪರೀಕ್ಷೆ ಮಾಡಿ ನಮ್ಮ ಹೋಮಿಯೋಪತಿಗೆ ತಗೊಂಡ್ ಬಂದ್ರೆ ಖಂಡಿತವಾಗ್ಲೂ ಅವರು ಟ್ರೀಟ್ಮೆಂಟ್ ನ ನೀಡ್ತಾರೆ. ಮೇಡಮ್, ಇವಾಗ ಅವ್ರು ಹೇಳ್ತಾ ಇದಾರೆ 8 ವರ್ಷದಿಂದ ನಾನು ಬಳಲ್ತಾ ಇದ್ದೀನಿ ಈ ಒಂದು ಸಮಸ್ಯೆಯಿಂದ ಅಂತ, ಆದ್ರೂ ಕೂಡ ರಕ್ತ ಪರೀಕ್ಷೆ ಮಾಡಿದೀನಿ ಅಂತ, ಬಟ್ ಅವರಿಗೆ ಇನ್ನೂ ಪರಿಹಾರ ಸಿಕ್ಲಿಲ್ಲ, ಯಾಕದು? ಯೂಶಲಿ ಏನಾಗುತ್ತೆ, ಅಕಸ್ಮಾತ್ ಆಗಿ ಯಾವ ಕಾರಣಕ್ಕಾಗಿ ಬರ್ತಾ ಇದೆ ಅದು ಬಹಳ ಇಂಪಾರ್ಟೆಂಟ್. ಈಗ ನಾ ಪೇಷಂಟ್ಗೂ ಅದೇ ಹೇಳ್ತಾ ಇದ್ದೆ, ಸುಮಾರು ಜನರಲ್ಲಿ ಇದೊಂದು ಸಮಸ್ಯೆ ಇದೆ, ಜಾಯಿಂಟ್ ಪೇನ್ಸ್ ಇದೆ ಅಂದಿದ ತಕ್ಷಣನೇ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೆಗೆದುಕೊಳ್ಳೋದು, ಪೇನ್ ಕಿಲ್ಲರ್ ಮಾತ್ರೆಗಳು ತೆಗೆದುಕೊಳ್ಬೋದು, ಇದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಯಾವ ಕಾರಣಕ್ಕಾಗಿ ಬರ್ತಾ ಇದೆ ಅಂತಂದಾಗ ಆವಾಗ ಮಾತ್ರೆಗಳನ್ನು ತೆಗೆದುಕೊಂಡಾಗ ಕಂಪ್ಲೀಟ್ ಆಗಿ ಹುಷಾರಾಗ್ತಾರೆ. ಓಕೆ ಮೇಡಮ್, ಈಗ ಒಂದು ಕರೆ ಸಿದ್ಧವಾಗಿದೆ, ಯಾರು ಅಂತ ನೋಡೋಣ. ಹಲೋ, ಹಲೋ ಮೇಡಮ್,
ನಮಸ್ತೆ ಸರ್, ತಮ್ಮ ಹೆಸರು? ಧರ್ಮ ಅಂತ ಮೇಡಮ್. ಧರ್ಮ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಇಲ್ಲ, ಬೆಂಗಳೂರಿಂದ. ಪ್ರೀನಿಯ ಸೆಕೆಂಡ್ ಸ್ಟೇಜ್ ಇಂದ ಮಾಡ್ತಿರೋದು. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ ಹತ್ರ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ ಧರ್ಮ ಅವರೇ, ಏನ್ ಸಮಸ್ಯೆ ಇದೆ? ಮೇಡಮ್, ನಮ್ಗೆ ಇದು ಕುತ್ತಿಗೆ ಸ್ವಲ್ಪ ಹಿಡ್ಕೊಳುತ್ತೆ ಮೇಡಮ್. ಯಾವಾಗಿಂದ ಹಿಡ್ಕೊಳ್ತಾ ಇದೆ? ಮೊನ್ನೆಯಿಂದ ಹಿಡ್ಕೊಂಡಿದೆ ಮೇಡಮ್ ಕುತ್ತಿಗೆ. ಸ್ವಲ್ಪ ಶೋಲ್ಡರ್ ಹತ್ರ ಪೈನ್ ಇರುತ್ತೆ ಮೇಡಮ್, ಕೈ ಕೆಳಗಡೆ ಬಿಡಕ್ಕಾಗಲ್ಲ. ಓಕೆ ಸರಿ, ಹೆಲ್ಮೆಟ್ ಹಾಕಿ ಗಾಡಿ ಓಡಿಸ್ಬೇಕಂದ್ರೆ ನೋವು ಬರುತ್ತೆ ಮೇಡಮ್. ಓಕೆ, ಈ ಕೇವಲ 3 ದಿನದಿಂದ ಮಾತ್ರ ತೊಂದರೆಗಳಿದೆಯಾ ಅಥವಾ ಇದಕ್ಕೆ ಮುಂಚೆನೂ ಇತ್ತ? ಮುಂಚೆಯಿಂದಲೂ ಇದೆ ಮೇಡಮ್, ಈಗ ಸ್ವಲ್ಪ ಜಾಸ್ತಿ ಇದೆ ಮೇಡಮ್. ಅದು ಕುತ್ತಿಗೆ ಇಟ್ಕೊಳ್ಳೋದೇನಿಲ್ಲ, ಪೈನ್ ಇದೆ, ಶೋಲ್ಡರ್ ಪೈನ್. ಈಗ ಕುತ್ತಿಗೆ 3 ದಿನದಿಂದ ಇಟ್ಕೊಂಡಿದೆ ಮೇಡಮ್. ಓಕೆ, ಎಷ್ಟು ವಯಸ್ಸು ನಿಮ್ಗೆ ಧರ್ಮ ಅವರೇ? ನಮಗೆ 38 ಮೇಡಮ್. 38 ಹಾಗಿದ್ರೆ ಯೂಶಲಿ ಏನಾಗುತ್ತೆ, ಈಗ ಭುಜಗಳು ನೋವು ಆಗ್ತಾ ಇತ್ತು ಅಥವಾ ಕತ್ತು ಭಾಗದಲ್ಲಿ ನೋವು ಕಾಣಿಸ್ಕೊಳ್ತಾ ಇತ್ತು ಅಂದ್ರೆ, ಯೂಶಲಿ ಕತ್ತಿನ ಮೂಳೆಗಳೇನಿರುತ್ತೆ, ಸರ್ವೈಕಲ್ ಸ್ಪೈನ್ ಅಂತ ಏನ್ ಹೇಳ್ತೀವಿ, ಸೊ ಆ ಮೂಳೆಗಳ ಮಧ್ಯದಲ್ಲಿ ಇರುವಂತದ್ದು ಒಂದು ಡಿಸ್ಕ್ ಇರುತ್ತೆ, ಅರ್ಥ ಆಯ್ತಾ? ಸೊ ಆ ಇಂಟ್ರಾವರ್ಟಿಬ್ರಲ್ ಡಿಸ್ಕ್ ಅಂತ ಹೇಳ್ತೀವಿ. ಸೊ ಆ ಇಂಟ್ರಾವರ್ಟಿಬ್ರಲ್ ಡಿಸ್ಕ್ ಹಿಂದೆನೆ ಏನಾಗುತ್ತೆ, ನಮ್ಮ ಬೆನ್ ಹುರಿ ಇರುವಂತದ್ದು, ಅರ್ಥ ಆಯ್ತಾ? ಸ್ಪೈನಲ್ ಕಾರ್ಡ್. ಸೊ ಆ ಸ್ಪೈನಲ್ ಕಾರ್ಡ್ ಇಂದ ಹಲವಾರು ತರದ ನರಗಳು ಅಲ್ಲಿಂದ ಬರ್ತಾ ಇರತ್ತೆ. ಸೊ ಆ ನರಗಳು ಏನ್ ಮಾಡತ್ತೆ, ನಿಮ್ ಕೈಗಳಿಗೆ ಭುಜಗಳಿಗೆ ನರ್ವ್ ಸಪ್ಲೈ ಅನ್ನ ಕೊಡ್ತಾ ಇರತ್ತೆ. ಯಾವಾಗ ನೀವು ತುಂಬಾ ಗಾಡಿ ಓಡಿಸೋದಾಗಿರ್ಬಹುದು ಅಥವಾ ನಿಮ್ಗೆ ಟೆನ್ಷನ್ಸ್ ಇರುವಂತ ಕೆಲಸಗಳಾಗಿರ್ಬಹುದು ಅಥವಾ ನೀವು ರೆಸ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಥವಾ ಕೆಲವೊಬ್ರು ದಿಂಬು ತುಂಬಾ ಇಟ್ಕೊಂಡು ಮಲ್ಕೊಳ್ತಾರೆ, ಸೊ ಇದರಿಂದ ಏನಾಗತ್ತೆ ಅಂದ್ರೆ ಕತ್ತು ಭಾಗದಲ್ಲಿ ಪ್ರೆಷರ್ ಹೆಚ್ಚಾಗ್ತಾ ಹೋಗುತ್ತೆ. ಬೆನ್ ಹುರಿಯಲ್ಲಿರುವಂತ ಒತ್ತಡಗಳು ಹೆಚ್ಚಾದಾಗ ಏನಾಗುತ್ತೆ, ಅಲ್ಲಿರುವಂತ ಡಿಸ್ಕ್ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಒತ್ತು ಹೋದಾಗತ್ತೆ, ಕಂಪ್ರೆಷನ್ ಆಗುತ್ತೆ, ಆಗ ಭುಜ ನೋವಾಗಿರ್ಬೋದು ಅಥವಾ ಕತ್ತು ಭಾಗದಲ್ಲಿ ನೋವಾಗಿರ್ಬೋದು ಅಥವಾ ನಿಮ್ ಗಾಡಿ ಓಡಿಸ್ಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಖಂಡಿತವಾಗ್ಲೂ ಇದಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಶಾಶ್ವತವಾದ ಒಂದು ಪರಿಹಾರ ಇದೆ. ಒಂದ್ಸತಿ ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿ ಧರ್ಮ ಅವರು. ಓಕೆ, ಪ್ರೀನಿಯ ಸೆಕೆಂಡ್ ಸ್ಟೇಜ್ ಇಂದ ಧರ್ಮ ಅವರು ಕರೆ ಮಾಡಿದ್ರು. ಕರೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಧರ್ಮ ಅವರೇ, ಮಲ್ಲೇಶ್ವರಂನಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ಖಂಡಿತ ನೀವು ಯಾವತ್ತಾದ್ರೂ ಒಂದಿನ ಫ್ರೀ ಮಾಡಿಕೊಂಡು ನಮ್ಮ ಹೋಮಿಯೋಪತಿಗೆ ಭೇಟಿ ಕೊಟ್ಟರೆ ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಮೇಡಮ್, ಈಗ ಜಾಯಿಂಟ್ ಅಂದ್ರೆ ಆರ್ಥರೈಟಿಸ್ ಪೇನ್ ಬಂದಾಗ ಇದು ವಯಸ್ಸಿನ ಮೇಲೆ ಡಿಪೆಂಡ್ ಆಗತ್ತೋ ಅಥವಾ ಹೇಗೆ ಇದು? ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮ್ಗೆ, ಸೊ ಆರ್ಥರೈಟಿಸ್ ಅನ್ನುವಂಥದ್ದು ಯಾವುದೇ ರೀತಿ ಏಜ್ ರಿಲೇಟೆಡ್ ಇರಲ್ಲ. ಸೊ ಬೇರೆ ಬೇರೆ ಏಜ್ ಅಲ್ಲಿ ಒಂದೊಂದು ರೀತಿಯಾದ ಆರ್ಥರೈಟಿಸ್ ನಾವು ನೋಡ್ತಾ ಹೋಗ್ತೀವಿ. ಓಕೆ ಮೇಡಮ್, ಒಂದು ಕರೆ ಸಿದ್ಧವಾಗಿದೆ, ಯಾರು ಅಂತ ನೋಡೋಣ. ಹಲೋ, ಹಲೋ ಸರ್, ನಮಸ್ತೆ, ತಮ್ಮ ಹೆಸರು? ನಮಸ್ತೆ ಮೇಡಮ್, ನಿಮ್ಮ ಹೆಸರು ಏನ್ ಸರ್? ನಮ್ಮ ಹೆಸರು ಮಂಜುನಾಥ್ ಅಂತ, ಎಸ್ ಪಿ ರಾಜಣ್ಣ. ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ತಾವು? ಚಿತ್ರದುರ್ಗ ಜಿಲ್ಲೆ ಇರೂರು ತಾಲೂಕು. ಸರ್, ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಓಕೆ, ಇವಾಗ ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ ಹತ್ರ ಕೇಳಿ, ಡಾಕ್ಟರ್ ಇದಾರೆ, ಮಾತಾಡಿ ಅವ್ರ ಜೊತೆಗೆ. ಹಲೋ ಹೇಳಿ ಸರ್, ಏನ್ ಸಮಸ್ಯೆ ಇದೆ ನಿಮ್ಗೆ? ಹಲೋ, ಏನ್ ಸಮಸ್ಯೆ ಇದೆ ಹೇಳಿ. ಹಲೋ ಸರ್, ಸ್ವಲ್ಪ ಜೋರಾಗಿ ಮಾತಾಡಿ, ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಹೊರಗಡೆ ಬಂದು ಮಾತಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗತ್ತೆ ಇವಾಗ. ಓಕೆ, ಕರೆ ಕಟ್ ಆಗಿತ್ತು. ನಾನು ಪ್ರತಿ ಸರಿನು ಹೇಳ್ತಾ ಇರ್ತಿದ್ದೀನಿ, ನೀವು ಕರೆ ಮಾಡ್ಬೇಕಾದ್ರೆ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನೆಟ್ವರ್ಕ್ ಇರುವಂತಹ ಒಂದು ಜಾಗಕ್ಕೆ ಬಂದು ಕರೆ ಮಾಡ್ಬೇಕು, ಕರೆ ಕಟ್ ಆಗುತ್ತೆ, ಇದರಿಂದ ನಿಮಗೂ ಕೂಡ ಡಿಸಪಾಯಿಂಟ್ ಆಗುತ್ತೆ. ಡಾಕ್ಟರ್, ನಾವು ಆರ್ಥರೈಟಿಸ್ ಬಗ್ಗೆ ಮಾತಾಡ್ತಾ ಇದ್ವಿ, ತುಂಬಾ ಜನ ಕಾಲ್ಸ್ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ, ಬಹಳ ಖುಷಿ ಆಗುತ್ತೆ. ನಿಮ್ಮ ಒಂದು ಮಾತಾಡೋ ಶೈಲಿ, ಹೇಳೋ ರೀತಿ ಇದೆಯಲ್ಲ, ಅದು ಬಹಳ ಖುಷಿ ಆಗುತ್ತೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬಹುದು ಯಾವ ತರ ಟ್ರೀಟ್ಮೆಂಟ್ ತಗೊಳ್ಬಹುದು ಹೇಗೆ ಅಂತ ಹೇಳಿ. ಬಟ್ ಆದ್ರೂ ಕೂಡ ನಮ್ಮ ಜನ ಯಾಕೆ ಕಾಯಿಲೆ ಬಂದಾಗ ಸಡನ್ ಆಗಿ ಡಾಕ್ಟರ್ ಹತ್ರ ಬರೋದಿಲ್ಲ, ಹೋಗ್ತಾರೆ ಮೆಡಿಕಲ್ ಶಾಪ್ ಅಲ್ಲಿ ಒಂದು ಏನೋ ಒಂದು ಮಾತ್ರೆ ತಗೊಳ್ತಾರೆ, ಅಲ್ಲಿಗೆ ಒಂದು ಸೊಲ್ಯೂಷನ್ ತಗೊಳ್ತಾರೆ. ಆದ್ರೆ ಆರ್ಥರೈಟಿಸ್ ಅನ್ನೋ ಒಂದು ಕಾಯಿಲೆ ಯಾವ ರೀತಿಯಾದ ಪರಿಣಾಮ ಬೀರದೆ ಲಾಸ್ಟ್ ವರೆಗೂ ಕೊನೆ ಹಂತದ ಬರ್ತಾ ಇದೆ ಅನ್ನೋಷ್ಟೊತ್ತಿಗೆ ಮಾರಣಾಂತಿಕ ಪರಿಣಾಮ ಏನಾದ್ರೂ ಬೀಳತ್ತಾ, ಅಥವಾ ಆ ಮಟ್ಟಕ್ಕೆ ಹೋಗಿದ ತಕ್ಷಣ ಇಲ್ಲ ಇವು ಬದುಕಬಹುದು ಸಾಧ್ಯತೆಗಳಿದ್ದು ಅನ್ನೋ ಒಂದು ಮಟ್ಟಕ್ಕೂ ಬರ್ಬೋದಾ, ಹೇಗೆ ಡಾಕ್ಟರ್? ನಾನೇನೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಖಂಡಿತವಾಗ್ಲೂ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀನಿ. ಯಾಕಂತಂದ್ರೆ ಆಲ್ರೆಡಿ ಇವಾಗ ನಾವು ಪ್ರತಿ ಜನ ಪ್ರತಿಯೊಬ್ಬರಿಗೂ ಹೇಳುವಂತದ್ದೇನು ಅಂತಂದ್ರೆ, ಈಗ ಅಕಸ್ಮಾತ್ ಆಗಿ ಜಾಯಿಂಟ್ ಪೇನ್ಸ್ 15 ದಿನದಿಂದ ಕಂಟಿನ್ಯೂಸ್ ಆಗಿ ಕಾಣಿಸ್ಕೊಳ್ತಿದೆ ಅಥವಾ 1 ತಿಂಗಳಿಂದ ಕಾಣಿಸ್ಕೊಳ್ತಿದೆ ಅಂತಂದಾಗ, ಸೂಕ್ತವಾದ ರಕ್ತ ಪರೀಕ್ಷೆ ಅಥವಾ ಎಕ್ಸ್ರೇ ಮಾಡಿಸುವಂತದ್ದು ಬಹಳ
ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ರಕ್ತ ಪರೀಕ್ಷೆ ಅಥವಾ ಎಕ್ಸ್ರೇ ಮಾಡಿಸಿದಾಗ ಮಾತ್ರನೇ ಗೊತ್ತಾಗುತ್ತೆ ಇದು ಜಾಯಿಂಟ್ಗೆ ಸಂಬಂಧಪಟ್ಟದ್ದಿದೆಯಾ, ಅಥವಾ ಕೆಲವೊಂದ್ಸತಿ ಈ ಸ್ಕಿನ್ ಪ್ರಾಬ್ಲಮ್ ಇದ್ದಾಗ ಕೂಡ ಜಾಯಿಂಟ್ ಪೇನ್ಸ್ ಕಾಣಿಸ್ಕೊಳುತ್ತೆ, ಕೆಲವೊಬ್ಬರಿಗೆ ಬೆನ್ನು ಹುರಿಯಲ್ಲಿ ಸಮಸ್ಯೆ ಇದ್ದಾಗ ಕೂಡ ಜಾಯಿಂಟ್ ಪೇನ್ಸ್ ಕಾಣಿಸ್ಕೊಳುತ್ತೆ, ಇನ್ನು ಕೆಲವೊಬ್ಬರಿಗೆ ಬೋನ್ ಕ್ಯಾನ್ಸರ್ ಇದ್ದಾಗ ಕೂಡ ಜಾಯಿಂಟ್ ಪೇನ್ಸ್ ಕಾಣಿಸ್ಕೊಳುತ್ತೆ, ಇನ್ನು ಕೆಲವೊಬ್ಬರಿಗೆ ಎದೆಯ ಸಮಸ್ಯೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿದ್ದಾಗ ಕೂಡ ಜಾಯಿಂಟ್ ಪೇನ್ಸ್ ಕಾಣಿಸ್ಕೊಳುತ್ತೆ. ಸೊ ಡಾಕ್ಟರ್ ಇದ್ರ ಬಗ್ಗೆ ಮಾತಾಡೋಣ. ಒಂದು ಕಾಲರ್ ರೆಡಿ ಇದ್ದಾರೆ. ಹಲೋ ಮೇಡಮ್. ಹಲೋ ಹಲೋ ಮೇಡಮ್ ನಮಸ್ತೆ, ತಮ್ಮ ಹೆಸರೇನು? ನನ್ನ ಹೆಸರು ಇಂದಿರಾ ಅಂತ ಮೇಡಮ್. ಇಂದಿರಾ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ವಿರಾಜಪೇಟೆಯಿಂದ, ಕೊಡಗಿನಿಂದ ಮಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ನೀವು? ನನ್ನ ಮಗನಿಂದ. ಓಕೆ, ಡಾಕ್ಟರ್ ಸ್ನೇಹ ಅವರಿದ್ದಾರೆ, ಏನು ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ಅವ್ರ ಹತ್ರ. ಹೇಳಿ ಅಮ್ಮ, ಏನ್ ಸಮಸ್ಯೆ ಇದೆ ಅಮ್ಮ ಮಗನಿಗೆ? ನನ್ನ ಮಗನಿಗೆ 10 ವರ್ಷ ಮೇಡಮ್. ಓಕೆ. ಮಂಡಿದು ಮೇಲ್ಗಡೆಯಿಂದ ನೋವು ಕಾಲು. ಓಕೆ. ಮಧ್ಯೆ ಮಧ್ಯೆ ನೋವು ಬರ್ತಾನೆ ಇರ್ತದೆ. ಓಕೆ. ಸೊ ಅದ್ರ ಜೊತೆಗೆ ಯಾವಾಗಿಂದ ನೋವು ಕಾಣಿಸ್ಕೊಳ್ತಿದ್ಯಾ ಅಮ್ಮ ಮಗನಿಗೆ? ಅವನಿಗೆ ಒಂದು 6th ವಯಸ್ಸಿಂದ ಕಾಣ್ತಾ ಉಂಟು, ಇವಾಗ 10 ಇಯರ್ಸ್ ಅವನಿಗೆ. ಓಕೆ. ಸೊ ಇವಾಗ ಒಂದೇ ಮಂಡಿಯಲ್ಲಿ ನೋವು ಆಗ್ತಿದ್ಯಾ ಅಮ್ಮ, ಅಥವಾ ಎರಡು ಮಂಡಿಗಳಲ್ಲೂ ನೋವು ಕಾಣಿಸ್ಕೊಳ್ತಿದ್ಯಾ? ಇಲ್ಲ ಇಲ್ಲ, ಒಂದೇ ಮಂಡಿಯಲ್ಲಿ ನೋವು ಕಾಣೋದು ಕಾಣಿಸ್ಕೊಳ್ತಿದೆ. ಓಕೆ. ಏನಾದ್ರೂ ವೈದ್ಯರನ್ನ ಹೋಗಿ ಭೇಟಿ ಮಾಡಿ ರಕ್ತ ಪರೀಕ್ಷೆ ಅಥವಾ ಎಕ್ಸ್ರೇ ಏನಾದ್ರು ಮಾಡಿಸಿದ್ದೀರಮ್ಮ? ಇಲ್ಲ, ವೈದ್ಯರ ಹತ್ರ ಹೋಗಿದೀವಿ, ಆದ್ರೆ ಟ್ಯಾಬ್ಲೆಟ್ ಕೊಟ್ಟು ಕಳ್ಸಿದಾರೆ, ರಕ್ತ ಪರೀಕ್ಷೆ ಯಾವ್ದು ಮಾಡಿಸಿಲ್ಲ ಮೇಡಮ್. ನೋಡಿ ಅಮ್ಮ, ಒಂದೇ ಭಾಗದಲ್ಲಿ ಜೊತೆಗೆ ಮಂಡಿಯಲ್ಲಿ ನೋವು ಕಾಣಿಸ್ಕೊಳ್ತಾ ಇರೋದ್ರ ಜೊತೆ ಒಂದೇ ಜಾಯಿಂಟ್ ಅಲ್ಲಿ ನೋವು ಕಾಣಿಸ್ಕೊಳ್ತಾ ಇದೆ ಅಂದ್ರೆ 10 ವರ್ಷ ಇದೆ ಅಂತ ಹೇಳ್ತಿದ್ರ, ಖಂಡಿತವಾಗ್ಲೂ ಇದು ಆರ್ಥರೈಟಿಸ್ ಅಂದ್ರೆ. ಹೌದಮ್ಮ. ಸೊ ಇದು ಆರ್ಥರೈಟಿಸ್ ಅಂತೂ ಖಂಡಿತವಾಗ್ಲೂ ಇರಲ್ಲ ಅಮ್ಮ, ಬೇರೆ ಕಾರಣಗಳಿಂದ ಅವನ್ಗೆ ನೋವು ಬರ್ತಾ ಇದೆ. ಅಕಸ್ಮಾತ್ ಆಗಿ ಈ ಏಜ್ ಗ್ರೂಪ್ ಅಲ್ಲಿ ಎರಡು ಕಡೆ ಮಣಕಾಲಲ್ಲಿ ನೋವು ಕಾಣಿಸ್ಕೊಳ್ತಾ ಇದೆ ಅಂತಂದಾಗ ಆವಾಗ ಹೈಟ್ ಬೆಳವಣಿಗೆ ಗೋಸ್ಕರ ನೋವು ಕಾಣಿಸ್ಕೊಳತ್ತೆ, ಅದಕ್ಕೆ ನಾವು ಗ್ರೋತ್ ಪೇನ್ಸ್ ಅಂತ ಹೇಳ್ತೀವಿ. ಈಗ ಒಂದೇ ಮಂಡಿಯಲ್ಲಿ ನೋವು ಕಾಣಿಸ್ಕೊಳ್ತಿದೆ ಅಂದ್ರೆ ಖಂಡಿತವಾಗ್ಲೂ ಅದಕ್ಕೆ ರಕ್ತ ಪರೀಕ್ಷೆ ಇಂಪಾರ್ಟೆಂಟ್ ಆಗುತ್ತಮ್ಮ, ಜೊತೆಗೆ ಎಕ್ಸ್ರೇ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಆ ಜಾಗದಲ್ಲಿ ಏನಾದ್ರು ಎಕ್ಸ್ಟ್ರಾ ಬೋನ್ ಗ್ರೋತ್ ಏನಾದ್ರು ಆಗಿದ್ದು ಅಂತಂದ ಕೂಡ ನೋವು ಕಾಣಿಸ್ಕೊಳ್ತಾ ಇರುತ್ತೆ. ಜೊತೆಗೆ ಅಲ್ಲಿರುವಂತ ಬೋನ್ ಮ್ಯಾರೋ ಒಳಗಡೆ ಏನಾದ್ರು ಸಮಸ್ಯೆಗಳಿತ್ತು ಅಂದಾಗ ಕೂಡ ಈ ತರದ ತೊಂದರೆ ಕಾಣಿಸ್ಕೊಡ್ತಾ ಇರುತ್ತೆ. ಸೊ ಖಂಡಿತವಾಗ್ಲೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ಆಲ್ರೆಡಿ 1 ವರ್ಷದಿಂದ ಇದೆ ಅಂತ ಹೇಳ್ತಿದ್ದೀರಾ. ಸೊ ಬಲಗಡೆ ಅಥವಾ ಎಡಗಡೆ ಯಾವ ಭಾಗದಲ್ಲಿ ಮಂಡಿ ನೋವು ಕಾಣಿಸ್ಕೊಳ್ತಾ ಇದೆ ಆ ಭಾಗದಲ್ಲಿ ಎಕ್ಸ್ರೇ ಮಾಡಿಸಿ ರಕ್ತ ಪರೀಕ್ಷೆಯನ್ನು ಕೂಡ ನೀವು ಮಾಡಿಸ್ಬೇಕಾಗತ್ತೆ. ನೀವು ವೈದ್ಯರನ್ನ ಹೋಗಿ ಭೇಟಿ ಮಾಡಿದ್ರೆ ರಕ್ತ ಪರೀಕ್ಷೆಯನ್ನು ಬರೆದು ಕೊಡ್ತಾರೆ, ತದ ನಂತರ ಚಿಕಿತ್ಸೆಯನ್ನ ತೆಗೆದುಕೊಳ್ಳಿಕ್ ಸ್ಟಾರ್ಟ್ ಮಾಡಿ ಅಮ್ಮ. ಆಯ್ತು ಮೇಡಮ್. ಇಂದಿರಾ ಅವರೇ, ನಿಮ್ಗೆ ಮೇಲೆ ನಂಬರ್ ಕಾಣ್ತಿಲ್ಲ, ಅಕಸ್ಮಾತ್ ನಿಮ್ಗೆ ನೇರವಾಗಿ ಭೇಟಿ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಬಹುದು, ಅಪಾಯಿಂಟ್ಮೆಂಟ್ ತಗೊಳ್ಳಿ. ಡಾಕ್ಟರ್ ಕೂಡ ನಿಮ್ಗೆ ಫೋನಿನ ಮುಖಾಂತರ ಕೆಲವೊಂದು ಸಜೆಷನ್ ಕೊಡ್ತಾರೆ, ಯಾವ ತರ ಟ್ರೀಟ್ಮೆಂಟ್ ಮಾಡ್ಬೇಕು ಹೇಗೆ ಅಂತ ಹೇಳ್ಬಿಟ್ಟು. ಸೊ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡ್ಬಿಟ್ಟು ನೀವು ಡಾಕ್ಟರ್ನ ಭೇಟಿ ಆಗಿ ಫೋನಿನ ಮುಖಾಂತರನೇ ಸಜೆಸ್ಟ್ ಮಾಡ್ತಾರೆ ಏನ್ ಮಾಡ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಇಂದಿರಾ ಅವರೇ, ಕೊಡಗಿನಿಂದ ಕಾಲ್ ಮಾಡಿದ್ರು. ಇಂದಿರಾ ಅವರಿಗೆ ಧನ್ಯವಾದಗಳು. ಡಾಕ್ಟ್ರೆ, ಈಗ ನಾವು ಮಾತಾಡ್ತಾ ಇದ್ವಿ ಆರ್ಥರೈಟಿಸ್ ಬಗ್ಗೆ ಅಂತ ಹೇಳ್ಬಿಟ್ಟು, ನೀವು ಹೇಳಿದ್ರಿ ಇವಾಗ ಒಂದು 10 ವರ್ಷದ ಮಗು ಅದಕ್ಕೆ ಜಾಯಿಂಟ್ ಪೇನ್ ಬರ್ತಾ ಇದೆ. ಸೊ ನೀವು ಹೇಳಿದ್ರೆ ಅದು ಖಂಡಿತ ಆರ್ಥರೈಟಿಸ್ ಅಲ್ಲ. ಹಾಗಾದ್ರೆ ಆರ್ಥರೈಟಿಸ್ ಯಾವ ಏಜಿಗೆ ಬರುತ್ತೆ? ಯೂಶಲಿ ಟೀನೇಜರ್ಸ್ ಅಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳತ್ತೆ. ಅಂದ್ರೆ ಈಗ 13-14 ಇಯರ್ಸ್ ಅಲ್ಲಿ ಅತಿ ಹೆಚ್ಚಾಗಿ ರುಮೆಟೆಡ್ ಆರ್ಥರೈಟಿಸ್ ನಾನು ಆಗ್ಲೇ ಮಾತಾಡ್ತಾ ಇದ್ದೆ. ಸೊ ಆ ರುಮೆಟೆಡ್ ಆರ್ಥರೈಟಿಸ್ ಟೀನೇಜರ್ಸ್ ಅಲ್ಲಿ ಹೆಚ್ಚಾಗಿ ನೋಡ್ತೀವಿ. ಇನ್ನು ಏಜ್ ಫ್ಯಾಕ್ಟರ್ ಅಂತ ಬಂದಾಗ 13-14 ಇಂದ ಹಿಡಿದು 70-80 ಇಯರ್ಸ್ ವರ್ಗೂ ನಾವು ಆರ್ಥರೈಟಿಸ್ ನೋಡಬಹುದು. ಓಕೆ ಡಾಕ್ಟ್ರೆ, ಈಗ ಒಂದು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ನಮಸ್ತೆ ಮೇಡಮ್, ನಿಮ್ ಹೆಸರು? ಸಾವಿತ್ರಿ ಅಂತಾರೆ. ಸಾವಿತ್ರಿ ಅವರ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹುಬ್ಳಿಯಿಂದ. ಹುಬ್ಳಿಯಿಂದ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ ಹತ್ರ ಕೇಳಿ. ಹೇಳಿ ಸಾವಿತ್ರಿ ಅವರು, ಏನ್ ಸಮಸ್ಯೆ ಇದೆಯಮ್ಮ? ಮೊಣಕೈ ಮೊಣಕೈ ನೋವು ತುಂಬಾ ನೋವುತ್ತಿದೆ ಮೇಡಮ್. ನಮ್ಗೆ ಮೊಣಕೈ ನೋವಿದೆ. ಯಾವಾಗಿಂದ ಇದೆಯಮ್ಮ ಮೊಣಕೈ ನೋವು? ಈಗ ಒಂದು 2 ವರ್ಷದಿಂದ ನೋವಿದೆ. ಡಾಕ್ಟರ್ ಹತ್ರ ಎಲ್ಲ ತೋರಿಸಿದಾಗ ಅದ ಮೆಡಿಸನ್ ತಗೊಂಡ ಸ್ವಲ್ಪ ಕಡಿಮೆ ಆಗ್ತತಿ. ಮತ್ತೆ ಯಥಾ ಪ್ರಕಾರ ಆಗ್ತತಿ. ಮೊನ್ನೆ ಆಯುರ್ವೇದಿಕ್ ತೋರಿಸಿದ್ದೆ ನಾನು. ಓಕೆ. ದಾವಣಗೆರೆಯಲ್ಲಿ ಬಾತಿ ಅಂತ ಒಂದ್ ಊರಿದೆ. ನೋಡಿಯಮ್ಮ, ಯಾವ್ದೇ ಮಾತ್ರೆಗಳು ತೆಗೆದುಕೊಳ್ಳಕ್ಕಿಂತ ಮುಂಚೆ ಎಕ್ಸ್ರೇ ಆಗಿರ್ಬೋದು ರಕ್ತ ಪರೀಕ್ಷೆ ಆಗಿರ್ಬೋದು ಮಾಡಿಸೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋವು ಕಡಿಮೆ ಮಾಡ್ಲಿಕ್ಕೆ ಮಾತ್ರ ನೀವು ಮಾತ್ರೆಗಳನ್ನ ತಗೊಳ್ತಾ ಹೋದ್ರಿ ಅಂತಂದ್ರೆ ಯಾವ ಕಾರಣಕ್ಕಾಗಿ ನೋವು ಬರ್ತಾ ಇದೆ ಇದು ತಿಳ್ಕೊಳ್ಬೇಕಲ್ವಾ. ಸೊ ಈಗ ಒಂದು ಮೊಣಕೈ ನಿಮ್ಗೆ ನೋವುತ್ತಾ ಇದೆ ಅಂತಂದಾಗ ಹಲವಾರು ಸಮಸ್ಯೆಗಳಿಂದ ಮೊಣಕೈ ನೋವುತ್ತಾ ಇರುತ್ತೆ.
ಅಕಸ್ಮಾತ್ ನಿಮ್ಮ ಮೊಣಕೈಯಲ್ಲಿ ನೋವುತ್ತಾ ಇದೆ ಅಂತಂದಾಗ ಅಲ್ಲಿರೋ ಬೋನ್ಸ್ ಒಳಗಡೆ ಬೋನ್ ಡೆನ್ಸಿಟಿ ಅಥವಾ ಕ್ಯಾಲ್ಸಿಯಂ ಕಡಿಮೆ ಆಗಿತ್ತು ಅಥವಾ ವೈಟಮಿನ್ ಡಿ ಕಡಿಮೆ ಆಗಿತ್ತು ಅಥವಾ ಅಲ್ಲಿರುವಂತ ಕಾರ್ಟಿಲೇಜ್ ಏನಾದ್ರೂ ಸವಿತಾ ಇತ್ತು ಅಥವಾ ಅಲ್ಲಿ ಟೆಂಡೋನ್ ಏನಾದ್ರೂ ಸಮಸ್ಯೆ ಆಗಿರ್ಬೋದು ಅಥವಾ ಲಿಗಮೆಂಟ್ ಟೇರ್ ಆಗಿರ್ಬೋದು. ಸೊ ಸುಮಾರು ಕಾರಣಗಳಿಂದ ಸಮಸ್ಯೆ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ನೀವು ಕೇವಲ ನೋವುಗೆ ಮೆಡಿಸಿನ್ಸ್ ತೆಗೆದುಕೊಂಡಾಗ ಏನಾಗುತ್ತೆ, ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿ ವಾಸಿ ಆಗಲ್ಲಮ್ಮ. ಅರ್ಥ ಆಯ್ತಾ? ಸೊ ಒಂದ್ ಸತಿ ಮೊಣಕೈಯಲ್ಲಿ ನೋವಿದೆ 2 ವರ್ಷದಿಂದ ಅಂತ ಹೇಳ್ತಿದ್ದೀರಾ. ಸೊ ಒಂದ್ ಸತಿ ಮೊಣಕೈದ ಎಕ್ಸ್ರೇ ಮಾಡಿಸುವಂತದ್ದು ಬಹಳ ಇಂಪಾರ್ಟೆಂಟ್. ಎಕ್ಸ್ರೇ ಮಾಡ್ತಿದ್ದೀನಿ ಮೇಡಮ್ ನಾನು. ಎಕ್ಸ್ರೇ ಅಲ್ಲಿ ಏನಂತ ಹೇಳಿದಾರಮ್ಮ? ಟೆನ್ನಿಸ್ ಎಲ್ಬೋ ಅಂತ ಇದೆ, ಆ ಟೈಪ್ ಆಗಿದೆ ನಿಮಗೆ ಅಂತ ಹೇಳ್ತಾರೆ. ಓಕೆ, ಟೆನ್ನಿಸ್ ಎಲ್ಬೋ ಆಗಿತ್ತು ಅಂದ್ರೆ ಟೆಂಡಿನೈಟಿಸ್ ಆಗಿರುತ್ತಮ್ಮ. ಸೊ ಅಲ್ಲಿ ಟೆಂಡೋನ್ ಇನ್ಫ್ಲಮೇಷನ್ ಆಗಿರುತ್ತೆ. ಸೊ ಟೆಂಡೋನ್ ಇನ್ಫ್ಲಮೇಷನ್ ಆದಾಗ ಆ ಬೋನ್ ಜಾಯಿಂಟ್ಸ್ ಏನಾಗಿರುತ್ತೆ ಅಲ್ಲಿ ಒಳಗಡೆ ಪ್ರೆಷರ್ ತುಂಬಾ ಆಗಿರುತ್ತಮ್ಮ. ಸೊ ಆ ಪ್ರೆಷರ್ ನ ರಿಲೀವ್ ಮಾಡ್ಕೊಳ್ಳಿಕ್ಕೆ ನೀವು ಮೆಡಿಸಿನ್ಸ್ ತೆಗೆದುಕೊಳ್ಬೇಕಾಗತ್ತೆ. ಆವಾಗ ಮಾತ್ರನೇ ನಿಮ್ ನೋವು ಕಂಪ್ಲೀಟ್ ಆಗಿ ವಾಸಿ ಆಗತ್ತೆ. ನೀವು ಪೇನ್ ಕಿಲ್ಲರ್ ಮಾತ್ರೆಗಳು ಅಥವಾ ಮಸಾಜ್ಗೆ ಏನಾದ್ರೂ ಮಾತ್ರೆಗಳು ತಗೊಳ್ತಾ ಇದ್ರಿ ಅಥವಾ ಆಯಿಲ್ ಬಳಸ್ತಾ ಇದ್ರಿ ಅಂದ್ರೆ ಖಂಡಿತವಾಗ್ಲೂ ಕಡಿಮೆ ಆಗಲ್ಲ. ಆ ಪ್ರತಿಯೊಂದು ಜಾಯಿಂಟ್, ಆ ನಿಮ್ಗೇನು ಮೊಣಕೈ ಒಳಗಡೆ ಟೆಂಡಿನೈಟಿಸ್ ಆಗಿತ್ತು ಅಂದ್ರೆ ಅಲ್ಲಿ ಒಳಗಡೆ ಪ್ರೆಷರ್ ತುಂಬಾ ಆಗಿರುತ್ತೆ, ಜೊತೆಗೆ ಆ ಟೆಂಡೋನ್ಸ್ ಅಲ್ಲಿ ಇನ್ಫ್ಲಮೇಷನ್ ಆಗಿರುತ್ತೆ. ಸೊ ಅದಕ್ಕೆ ನೀವು ಮೆಡಿಸಿನ್ಸ್ ತೆಗೆದುಕೊಂಡ ನಂತರ ಏನಾಗುತ್ತೆ, ಪೇನ್ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಸೊ ನೀವು ಎಕ್ಸ್ರೇ ಆಲ್ರೆಡಿ ಮಾಡಿಸಿದ್ದೀರಾ ಅಂತ ಹೇಳ್ತಿದ್ದೀರಾ. ಸೊ ಅದ್ರ ಜೊತೆಗೆ ರಕ್ತ ಪರೀಕ್ಷೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಮಾಡಿಸಿ ತದನಂತರ ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿ ಅದು ಕಂಪ್ಲೀಟ್ ಆಗಿ ಕ್ಯೂರ್ ಆಗೋ ರೀತಿ ನಾವು ಮೆಡಿಸಿನ್ಸ್ ಕೊಡ್ಬೋದಮ್ಮ. ಓಕೆ ಸಾವಿತ್ರಿ ಅವರೇ, ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಿದೆಯಲ್ಲ, ಹುಬ್ಬಳ್ಳಿಯಲ್ಲೂ ಕೂಡ ನಮ್ಮ ಹೋಮಿಯೋಪತಿ ಬ್ರಾಂಚ್ ಇದೆ, ನೀವು ನೇರವಾಗಿ ಅಲ್ಲಿಗೆ ಭೇಟಿ ಆಗ್ಬೋದು. ಹುಬ್ಬಳ್ಳಿಯಿಂದ ಸಾವಿತ್ರಿ ಅವರು ಕರೆ ಮಾಡಿದ್ರು, ನಿಮಗೆ ಧನ್ಯವಾದಗಳು. ಮೇಡಮ್, ಇವಾಗ ಪಾಪ ಅವ್ರು ಕಾಲ್ ಮಾಡಿದ್ರು, ಮೋಸ್ಟ್ಲಿ ಅವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಕೆಲವೊಂದು ಮಾಹಿತಿಗಳು. ಸೊ ಅವ್ರು ಒಂದು ಹೇಳಿದ್ರು ನನಗೆ, ಮಂಡಿ ಹತ್ರ ಅಂದ್ರೆ ಈ ಪೋರ್ಷನ್ ಅಲ್ಲಿ ನೋವು ಬರ್ತಿದೆ ಅಂತ ಹೇಳ್ಬಿಟ್ಟು. ಸೊ ಕೆಲಸ ಮಾಡ್ತಿರೋದ್ರಿಂದ ಬರ್ತಿದ್ಯಾ ಅಥವಾ ಅವರ ದೇಹದ ಸ್ಥಿತಿ ಆಗಿದೆಯಾ? ಯೂಶಲಿ ಟೆನ್ನಿಸ್ ಎಲ್ಬೋ ಬರ್ಲಿಕ್ಕೆ ಅತಿ ಹೆಚ್ಚಾಗಿ ನಾವು ಮೊಣಕೈ ಜಾಯಿಂಟ್ ಆಗಿರ್ಬೋದು ಅಥವಾ ನಾವು ಭುಜದ ಜಾಯಿಂಟ್ ಆಗಿರ್ಬೋದು ಅತಿ ಹೆಚ್ಚಾಗಿ ಬಳಸಿದಾಗ ಅಥವಾ ಭಾರವನ್ನ ತುಂಬಾ ಎತ್ತತಾ ಇದ್ವಿ ಅಂತಂದಾಗ ಆಗ ಟೆನ್ನಿಸ್ ಎಲ್ಬೋ ಕಾಣಿಸ್ಕೊಳ್ಳುವಂಥದ್ದು ಹೆಚ್ಚಾಗಿ ನಾವು ನೋಡ್ತೀವಿ. ಓಕೆ ಮೇಡಮ್, ಇವಾಗ ಇನ್ನೊಬ್ರು ಕಾಲ್ ರೆಡಿ ಇದಾರೆ, ಮಾತಾಡ್ಸೋಣ ಅವ್ರನ್ನ. ಹಲೋ ಮೇಡಮ್. ನಮಸ್ತೆ ಸರ್, ತಮ್ಮ ಹೆಸರು? ದಯಾನಂದ್ ಅವ್ರ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ, ಡಾಕ್ಟರ್ ಇದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ಡಾಕ್ಟರ್ ಹತ್ರ. ಹೇಳಿ ದಯಾನಂದ್ ಅವ್ರೆ, ಏನ್ ಸಮಸ್ಯೆ ನಿಮ್ಗೆ? ಯಾವ ಭಾಗದಲ್ಲಿ ನಿಮ್ಗೆ ನೋವು ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ, ಪಾದದಲ್ಲ ಅಥವಾ ಆಂಕಲ್ ಜಾಯಿಂಟ್ ಅಲ್ಲ, ಮಂಡಿ ಎಲ್ಲ? ಮಂಡಿನ ಆಂಕಲ್ ಮಂಡಿ ಅಂದ್ರೆ ಮಣಕಾಲು, ಮಣಕಾಲಲ್ಲಿ ನೋವು ಕಾಣಿಸ್ಕೊಳ್ತಿದ್ಯಾ? ಮಣಕಾಲಲ್ಲಿ ಕಾಣಿಸ್ಕೊಳ್ತಿದ್ದೆ. ಸೊ ಇವಾಗ ಎಕ್ಸ್ರೇ ಎಲ್ಲ ಮಾಡಿದಾಗ ಹೇರ್ ಲೈನ್ ಫ್ರಾಕ್ಚರ್ ಅಂತ ಏನಾದ್ರು ಹೇಳಿದ್ರ? ನರಗಳು. ಓಕೆ, ಹಾಗಿದ್ರೆ ಲಿಗಮೆಂಟ್ ಟೇರ್ ಆಗಿರುತ್ತೆ. ಸೊ ಇದು ಈ ಲಿಗಮೆಂಟ್ ಟೇರ್ಗೆ ಖಂಡಿತವಾಗ್ಲೂ ನೀವು ಮೆಡಿಸಿನ್ಸ್ ನಮ್ಮ ಹೋಮಿಯೋಪತಿಯಲ್ಲಿ ಸಿಗತ್ತೆ. ದಯವಿಟ್ಟು ಪೇನ್ ಕಿಲ್ಲರ್ಸ್ ಮಾತ್ರ ಬಳಸಕ್ ಹೋಗ್ಬೇಡಿ, ಯಾಕಂದ್ರೆ ಲಿಗಮೆಂಟ್ ಅನ್ನುವಂಥದ್ದು ಕೇವಲ ಈ ಪೇಪರ್ ಹೇಗಿರುತ್ತೆ ಅಲ್ಲ, ಸೊ ಅಷ್ಟೇ ತೆಳುವಾಗಿರುತ್ತೆ. ಸೊ ಅದು ಕಟ್ ಆದಾಗ ಅದಕ್ಕೆ ಆಪರೇಷನ್ ಕೂಡ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಆ ಲಿಗಮೆಂಟ್ ನ ಸ್ಟ್ರಾಂಗ್ ಮಾಡ್ಲಿಕ್ಕೆ, ಜೊತೆಗೆ ಆ ಮೂಳೆಗಳನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೆ, ಖಂಡಿತವಾಗ್ಲೂ ಆ ಜಾಯಿಂಟ್ ಅನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಅಡ್ವಾನ್ಸ್ಡ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಅದರಿಂದ ಏನಾಗುತ್ತೆ, ನಿಮ್ಮಲ್ಲಿ ಲಿಗಮೆಂಟ್ ಟೇರ್ ಇದ್ರೂ ಕೂಡ ನೋವು ಕಂಪ್ಲೀಟ್ ಆಗಿ ವಾಸಿ ಆಗೋ ರೀತಿ ನಾವು ಮೆಡಿಸಿನ್ಸ್ ಕೊಡ್ಬೋದು. ಒಂದು ಸತಿ ಒಂದು 60-70% ಅಷ್ಟು ನೋವು ಕಡಿಮೆ ಆದ್ಮೇಲೆ ಕೆಲವೊಂದು ಎಕ್ಸಸೈಸ್ಗಳು ಕೂಡ ನಾವು ಹೇಳ್ಕೊಡ್ತೀವಿ. ಸೊ ಎಕ್ಸಸೈಸ್ ನ ಮಾಡ್ತಾ ಹೋದ್ರಿ ಅಂದ್ರೆ ಖಂಡಿತವಾಗ್ಲೂ ಆ ಭಾಗದಲ್ಲಿ ನೋವು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ದಯಾನಂದ್ ಅವರೇ. ಓಕೆ, ದಯಾನಂದ್ ಅವರು ಜಕ್ಕೂರಿಂದ ಕರೆ ಮಾಡಿದ್ರು, ನಿಮ್ಗೆ ಧನ್ಯವಾದಗಳು ಕರೆ ಮಾಡಿದ್ಕೆ. ಮೇಡಮ್, ಈಗ ಪಾಪ ಅವ್ರು ಹೇಳಿದ್ರು ಕ್ರಿಕೆಟ್ ಆಡ್ತಾ ಇರ್ಬೇಕಾದ್ರೆ ಸ್ಲಿಪ್ ಆಗಿ ನಾನು ಬಿದ್ದ್ಬಿಟ್ಟೆ, ಈ ತೊಂದರೆಯಿಂದ ಬಳಲ್ತಾ ಇದ್ದೀನಿ ಅಂತ. ಈ ಆರ್ಥರೈಟಿಸ್ ಸಮಸ್ಯೆ ಹೆಚ್ಚಾಗಿ ಅಂದ್ರೆ ಗೇಮ್ಸ್ ಅಂಡ್ ಆಟ ಯಾರು ಆಡ್ತಾರೋ ಅವರಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ, ಬಿದ್ದಿರ್ತಾರೆ, ಜಾಯಿಂಟ್ಸಿಗೆ ನೋವು ಆಗಿರುತ್ತೆ. ಸೊ ಇದಕ್ಕೆ ಶಾಶ್ವತ ಪರಿಹಾರ ಇದೆಯಾ ಅಥವಾ ಲೈಫ್ ಲಾಂಗ್ ಅವ್ರು ಸಫರ್ ಮಾಡ್ತಾನೆ ಇರ್ಬೇಕಾ, ಹೇಗೆ? ಖಂಡಿತವಾಗ್ಲೂ ಶಾಶ್ವತವಾದ ಒಂದು ಪರಿಹಾರ ಇರುತ್ತೆ, ಯಾಕಂದ್ರೆ ಸುಮಾರು ಜನ ಕೇವಲ ಸ್ಪೋರ್ಟ್ಸ್ ಆಡೋರಷ್ಟೇ ಅಲ್ಲ, ಎಲ್ಲೋ ಒಬ್ಬರಿಗೆ ಆಕ್ಸಿಡೆಂಟ್ ಕೂಡ ಆಗಿರುತ್ತೆ. ಸೊ ಆಕ್ಸಿಡೆಂಟ್ಗಳಾದಾಗ ಎಷ್ಟೋ ಜನಕ್ಕೆ ಫ್ರ್ಯಾಕ್ಚರ್ ಕೂಡ ಆಗಿರುತ್ತೆ. ಸೊ ಆ ಟೈಮಲ್ಲಿ ಏನೋ ನೋವು ಕಾಣಿಸ್ಕೊಳ್ಳಲ್ಲ, ಮತ್ತು 3 ವರ್ಷ 4 ವರ್ಷ ಆದ ನಂತರ
ಕೆಲವೊಬ್ಬರಿಗೆ ಆ ಮೂಳೆಗಳಲ್ಲಿ ನೋವು ಕಾಣಿಸ್ಕೊಳ್ತಾ ಹೋಗುತ್ತೆ. ಯೂಶಲಿ ಫ್ರ್ಯಾಕ್ಚರ್ ಆಗಿತ್ತು ಅಥವಾ ಸ್ಪೋರ್ಟ್ಸ್ ಅತಿ ಹೆಚ್ಚಾಗಿ ಆಡುವಾಗ ಏನಾಗುತ್ತೆ, ಒಂದು ಜಾಯಿಂಟ್ ಅನ್ನ ಅತಿ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಏನಾಗ್ತಾ ಇರುತ್ತೆ, ಅಲ್ಲಿ ಆರ್ಥರೈಟಿಸ್ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಖಂಡಿತವಾಗ್ಲೂ ಅದಕ್ಕೆ ಚಿಕಿತ್ಸೆ ನಮ್ಮ ಹೋಮಿಯೋಪತಿಯಲ್ಲಿ ಲಭ್ಯವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಮೇಡಮ್, ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಮಾತಾಡ್ಸೋಣ ಅವ್ರನ್ನ. ಹಲೋ, ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ, ನಿಮ್ಮ ಹೆಸರೇನು? ಓಕೆ, ನಿಮ್ಮ ಹೆಸರು? ಶಿವಪ್ಪ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ಡಾಕ್ಟರ್ ಹತ್ರ. ಹೇಳಿ ಶಿವಪ್ಪ ಅವರೇ, ಏನ್ ಸಮಸ್ಯೆ? ನಮಸ್ಕಾರ ಡಾಕ್ಟರ್, ಇದು ಮಂಡಿ ನೋವು, ಒಂದು ಬಲಗಡೆ ಮಂಡಿ ತುಂಬಾ ನೋವು ನನಗೆ. ಓಕೆ, ವಯಸ್ಸು ಎಷ್ಟು ಶಿವಪ್ಪ ಅವರೇ? ನಮಗೆ ಒಂದು 55 ವರ್ಷ ಆಗಿದೆ. 55 ವರ್ಷ ಆಗಿದೆ. ಸೊ ಬಲಗಡೆ ಮಂಡಿ ನೋವು, ಏನೋ ಕೂತ್ಕೊಂಡ್ರೆ ಎದ್ರಕ್ ಆಗಲ್ಲ, ಅದೇನಿ ಅಂತ ಹೇಳಿದ್ರು. ಓಕೆ, ಅದು ಎಕ್ಸ್ರೇ ಎಲ್ಲ ಮಾಡಿ ರಕ್ತ ಪರೀಕ್ಷೆ ಎಲ್ಲ ಮಾಡಿದ್ರು, ರಕ್ತದಲ್ಲಿ ಏನು ತೊಂದ್ರೆ ಇಲ್ಲ ಅಂತ ಇದ್ ಮಾಡಿದ್ರು. ಇವಾಗ ಒಂದೇ ಮಂಡಿ ಮಾತ್ರೆ ತಕೊಂಡ್ರೆ ಕಮ್ಮಿ ಆಗುತ್ತೆ, ಇಲ್ಲ ಅಂತಂದ್ರೆ ತುಂಬಾ ನೋವಾಗುತ್ತೆ ಬಲಗಡೆ ಮಂಡಿ. ಓಕೆ, ಬಲಗಡೆ ಮಂಡಿಯಲ್ಲಿ ನೋವು ಏನು ಕಾಣಿಸ್ಕೊಳ್ತಾ ಇದೆ, ಅದು ಎಕ್ಸ್ರೇ ಅಲ್ಲಿ ಹೇಳಿದ್ರ ಮೂಳೆಗಳೇನಾದ್ರು ಸೌದಿದೆ ಅಂತ? ಮಂಡಿ ಎಕ್ಸ್ರೇ ತೆಗೆದಿಲ್ಲ ಡಾಕ್ಟರ್, ಇದು ಬರಿ ನಾನೀಗ ನೋಡ್ಬಿಟ್ಟು ಏನೂ ಆಗೋದಿಲ್ಲ ಬಿಡಿ, ಮೂಳೆ ಸಂಬಳ ಅಂತ ಅಂದ್ರು, ಪುನಃ ಏನು ಹೇಳಿಲ್ಲ ಅವರು. ಓಕೆ, ನೋಡಿ ಶಿವಪ್ಪ ಅವರೇ, ಮಂಡಿ ನಿಮ್ಗೆ ಆ ಒಂದೇ ಒಂದು ಮಂಡಿಯಲ್ಲಿ ನೋವು ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇತ್ತು ಅಂತಂದ್ರೆ, ಅದು ನೀವ್ ಹೇಳಿರೋ ಲಕ್ಷಣಗಳು, ಎದ್ದೇಳಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಂತಂದಾಗ ಮಂಡಿ ಚಿಪ್ ಇರುತ್ತೆ, ಸೊ ಪಟೇಲ ಜಾಯಿಂಟ್ ಅಂತ ಹೇಳ್ತೀವಿ. ಸೊ ಆ ಚಿಪ್ ಏನಾದ್ರೂ ಸವಿತಾ ಇತ್ತು ಅಥವಾ ಆ ಪಟೇಲ ಜಾಯಿಂಟ್ ಅಲ್ಲಿ ಏನಾದ್ರೂ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇತ್ತು, ಅಲ್ಲಿ ಇನ್ಫ್ಲಮೇಷನ್ ಆಗಿತ್ತು ಅಂದ್ರೆ ಆಗ ಈ ತರದ್ದು ನೋವುಗಳೆಲ್ಲ ಕಾಣಿಸ್ಕೊಡುತ್ತೆ. ಖಂಡಿತವಾಗ್ಲೂ ಶಿವಪ್ಪ ಅವರೇ, ಇದಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇದೆ, ಸೊ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಸೊ ನೀವ್ ಯಾವ್ದೇ ರೀತಿ ಪೇನ್ ಕಿಲ್ಲರ್ ನೋವು ನಿವಾರಕ ಮಾತ್ರೆಗಳನ್ನ ಉಪಯೋಗಿಸುವಂತ ಅವಶ್ಯಕತೆನೇ ಇರಲ್ಲ. ಆದ್ರೆ ನೀವೇನ್ ಎಕ್ಸ್ರೇ ಮಾಡಿಸಿದೀರಾ ಅದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಆ ಎಕ್ಸ್ರೇನ ತೆಗೆದುಕೊಂಡು ನೀವು ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿದ್ರೆ ಯಾವ ಕಾರಣಕ್ಕಾಗಿ ನಿಮ್ಮಲ್ಲಿ ನೋವು ಕಾಣಿಸ್ಕೊಳ್ತಾ ಇದೆ ಇದನ್ನ ನೋಡಿಕೊಂಡು ಖಂಡಿತವಾಗ್ಲೂ ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ಬೋದು. ಶಿವಪ್ಪ ಅವರೇ, ಶಿವಪ್ಪ ಅವರೇ, ನಿಮ್ಗೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆಯಲ್ವಾ? ಹಲೋ, ಓಕೆ, ಕರೆ ಕಟ್ ಆಯ್ತು ಅನ್ಸತ್ತೆ. ಚಾಮರಾಜನಗರದಿಂದ ಶಿವಪ್ಪ ಅವರು ಕರೆ ಮಾಡಿದ್ರು, ನಿಮ್ಗೆ ಧನ್ಯವಾದಗಳು. ಪಾಪ ತುಂಬಾ 55 ವರ್ಷ ಆಗಿದೆ ಅವರಿಗೆ. ಸೊ ಈ 55 ವರ್ಷದಲ್ಲಿ ಜಾಯಿಂಟ್ ಪೇನ್, ಮಂಡಿ ನೋವು ಬರೋದು ಸರ್ವೇ ಸಾಮಾನ್ಯ. ಸೊ ಅದಕ್ಕೆ ಪರಿಹಾರ ಸಿಗ್ತಿಲ್ಲ ಅನ್ನೋದೇ ಒಂದು ದೊಡ್ಡ ವ್ಯಥೆಯಾಗಿದೆ. ಸೊ ಶಿವಪ್ಪ ಅವರೇ, ನಾನು ಕೂಡ ಹೇಳ್ತಾ ಇದ್ದೀನಿ, ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಹೋಮಿಯೋಪತಿಗೆ ಒಮ್ಮೆ ಭೇಟಿ ಕೊಡಿ. ನೀವು ರಕ್ತ ಪರೀಕ್ಷೆ ಮಾಡಿದ್ರೆ, ಎಲ್ಲಾ ರಿಪೋರ್ಟ್ನ ಕೂಡ ಹಿಡ್ಕೊಂಡು ನಮ್ಮ ಹೋಮಿಯೋಪತಿಗೆ ಭೇಟಿ ಮಾಡಿದ್ರೆ ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗತ್ತೆ. ಡಾಕ್ಟರ್, ಇವಾಗ ಆರ್ಥರೈಟಿಸ್ ಅನ್ನೋ ಒಂದು ಸಮಸ್ಯೆ ಇಂದಿನ ಜೀವನ ಶೈಲಿಯಲ್ಲಿ ಹಾಸು ಹೊಕ್ಕು ಇದೆ. ಪ್ರತಿಯೊಬ್ಬರು ಕೂಡ ಮಂಡಿ ನೋವು, ಜಾಯಿಂಟ್ ಪೇನ್ ಅಂತ ಹೇಳ್ತಾನೆ ಇರ್ತಾರೆ. ಎಸ್ಪೆಷಲಿ ಈ ಸಮ್ಮರ್ ಚಳಿಗಾಲದಲ್ಲಿ ಜಾಸ್ತಿ ಬರುತ್ತೆ. ಸೊ ಇದ್ರ ಬಗ್ಗೆ ಮಾತಾಡೋಣ. ಇವಾಗೊಂದು ಕರೆ ಸಿದ್ಧವಾಗಿದೆ, ಯಾರು ಅಂತ ನೋಡೋಣ. ಹಲೋ ಸರ್, ನಮಸ್ತೆ. ಸರ್, ತಮ್ಮ ಹೆಸರು? ರಂಗಾರೆಡ್ಡಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ ಓಕೆ, ತುಂಬಾ ಸಂತೋಷ ನೀವು ಕರೆ ಮಾಡಿದ್ದು. ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಜೊತೆಗೆ ಮಾತಾಡಿ. ಹೇಳಿ ರಂಗಾರೆಡ್ಡಿ ಅವ್ರೆ, ಏನ್ ಸಮಸ್ಯೆ ಇದೆ ನಿಮ್ಗೆ? ಹಲೋ, ಏನ್ ಸಮಸ್ಯೆ ಇದೆ ನಿಮ್ಗೆ? ಎಲ್ಲಿ ಕೈಗಳು ಜೋಮ್, ಎರಡು ಕೈಗಳು ಜೋಮ್ ಬರ್ತಾ ಇದೆಯಾ? ಎರಡು ಕೈಗಳು ಕೂಡ ಬರ್ತಾ ಇದೆಯಾ? ಒಂದು ಕೈ ಮಾತ್ರ. ಯಾವ ಭಾಗದಲ್ಲಿ ಜೋಮ್? ಬಲಗೈ ಮಾತ್ರ ಜೋಮ್ ಕಾಣಿಸ್ಕೊಡುತ್ತೆ. ಕೈ ಮಾತ್ರನಾ ಅಥವಾ ಮಣಕೈ ಕೂಡ ಜೋಮ್ ಬರುತ್ತಾ? ಮುಂಗೈ ಮಾತ್ರ ಜೋಮ್ ಬರುತ್ತಾ? ಎಲ್ಲಿ ನೋವು ಬರೋದು, ಜೋಮ್ ಬರೋದು? ಓಕೆ, ಖಂಡಿತವಾಗ್ಲು ಇದೇನಾಗುತ್ತೆ, ಇದಕ್ಕೆ ನಾವು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಕತ್ತು ಭಾಗದಲ್ಲಿ ಇರುವಂತಹ ಮೂಳೆಗಳೇನಿರುತ್ತೆ. ಸೊ ಈ ಕೇಳಿಸ್ತಾ ಇದೆಯಾ ರಂಗಾರೆಡ್ಡಿ ಅವ್ರಿಗೆ ನಿಮ್ಗೆ ನನ್ನ ಧ್ವನಿ? ಸರ್, ನಿಮ್ಮ ಟಿವಿ ವಾಲ್ಯೂಮ್ ಇದೆಯಲ್ಲ, ಅದನ್ನ ಮ್ಯೂಟ್ ಮಾಡಿ, ಸಂಪೂರ್ಣವಾಗಿ ಮ್ಯೂಟ್ ಮಾಡಿ. ಡಾಕ್ಟರ್ ಏನ್ ಹೇಳ್ತಿದ್ದಾರೆ ಅದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಯೂಶಲಿ ಏನಾಗುತ್ತೆ ರಂಗಾರೆಡ್ಡಿ ಅವರೇ, ಅಕಸ್ಮಾತ್ ಆಗಿ ನಿಮ್ಮ ಕತ್ತು ಮೂಳೆಗಳ ಮಧ್ಯದಲ್ಲಿ ಇರುವಂತಹ ಡಿಸ್ಕ್ ಇರುತ್ತೆ. ಸೊ ಆ ಡಿಸ್ಕ್ ಇಂದ ಹಲವಾರು ನರಗಳು ಹೊರಬರ್ತಾ ಇರುತ್ತೆ. ಸೊ ಆ ನರಗಳೇನಾಗುತ್ತೆ, ಈ ಕೈಗಳಿಗಾಗಿರ್ಬೋದು, ರಟ್ಟೆಗಾಗಿರ್ಬೋದು, ಭುಜಗಳಿಗಾಗಿರ್ಬೋದು, ಕತ್ತು ಭಾಗಕ್ಕಾಗಿರ್ಬೋದು, ನರ್ವ್ ಸಪ್ಲೈನ ಕೊಡ್ತಾ ಇರುತ್ತೆ, ನರಗಳ ಸಪ್ಲೈ ಕೊಡ್ತಾ ಇರುತ್ತೆ. ಅಕಸ್ಮಾತ್ ಆಗಿ ನಿಮ್ಮ ಕತ್ತಿನ ಮೂಳೆಗಳೇನಾದ್ರೂ ಸವಿತಾ ಇತ್ತು ಅಥವಾ ಕತ್ತು ಮೂಳೆಗಳ ಮಧ್ಯದಲ್ಲಿರುವಂತ ಡಿಸ್ಕ್ ಏನಾದ್ರೂ ಕಂಪ್ರೆಸ್ ಆಗಿತ್ತು ಅಥವಾ ಅಲ್ಲಿರುವಂತ ನರಗಳು ಕಂಪ್ರೆಸ್ ಆಗಿತ್ತು ಅಂದಾಗ ಆಗ ಕೈಗಳು ಜೋಮ್ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಮೂಲಭೂತವಾಗಿ ನಿಮ್ಮ ಬೆನ್ನುಹುರಿಯಲ್ಲಿ ಏನು ಒತ್ತಡ ಹೆಚ್ಚಾಗ್ತಾ ಇರುತ್ತೆ.
ಸೊ ಬೆನ್ಹುರಿ ಒಳಗಡೆ ಇರುವಂತಹ ಇಂಟ್ರಾ ವರ್ಟಿಬ್ರಲ್ ಪ್ರೆಷರ್ ಅಂತ ಹೇಳ್ತೀವಿ. ಸೊ ಈ ಪ್ರೆಷರ್ನ ಕಡಿಮೆ ಮಾಡಲಿಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಅಡ್ವಾನ್ಸ್ಡ್ ಹೋಮಿಯೋಪತಿ ಚಿಕಿತ್ಸೆ ಇದೆ. ಸೊ ಇದನ್ನ ಯಾವಾಗ ಕಡಿಮೆ ಮಾಡ್ತಾ ಹೋಗ್ತೀವೋ ಆಗ ಅಲ್ಲಿರುವಂತಹ ಡಿಸ್ಕ್ ಕಂಪ್ರೆಸ್ ಆಗಿರೋದು ಕೂಡ ರಿಲ್ಯಾಕ್ಸ್ ಆಗುತ್ತೆ, ಅಲ್ಲಿರುವಂತಹ ನರಗಳು ಕಂಪ್ರೆಸ್ ಆಗಿರೋದು ಕೂಡ ರಿಲ್ಯಾಕ್ಸ್ ಆಗೋದ್ರಿಂದ ಜೋಮ್ ಏನಾಗುತ್ತೆ, ಕೈ ಅಥವಾ ರಟ್ಟೆಯಲ್ಲಿ ಏನು ಜೋಮ್ ಕಾಣಿಸ್ಕೊಳ್ತಾ ಇರುತ್ತೆ ಅದು ಕಂಪ್ಲೀಟ್ ಆಗಿ ವಾಸಿಯಾಗುತ್ತೆ ರಂಗಾರೆಡ್ಡಿಯವರೇ. ಓಕೆ, ಕರೆ ಮಾಡಿದಂತಹ ರಂಗಾರೆಡ್ಡಿ ಅವರಿಗೆ ಧನ್ಯವಾದಗಳು. ಮೇಡಮ್, ಇವಾಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ ಯಾರು ಅಂತ ಹೇಳಿ. ಹಲೋ, ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ ಸರ್, ತಮ್ಮ ಹೆಸರು? ಎಂ ಜಿ ಶ್ರೀನಿವಾಸ್ ಮೇಡಮ್. ಶ್ರೀನಿವಾಸ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ, ಡಾಕ್ಟರ್ ಇದಾರೆ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ ಹತ್ರ ಕೇಳಿ. ಹೇಳಿ ಹೇಳಿ ಸರ್, ಏನ್ ಸಮಸ್ಯೆ ಇದೆ? ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಜಾಯಿಂಟ್ ಪೇನ್ಸ್ ಇದೆ ಮೇಡಮ್. ಯಾವ್ಯಾವ ಜಾಯಿಂಟ್ ಪೇನ್ ಇದೆ? 6-7 ವರ್ಷದಿಂದ ಇದೆ. 6-7 ವರ್ಷ ಲೈಟ್ ಆಗಿದೆ. ಓಕೆ, ಯಾವ್ಯಾವ ಜಾಯಿಂಟ್ ಪೇನ್ ಆಗ್ತಾ ಇದೆ ಸರ್ ನಿಮ್ಗೆ? ಕಾಲಲ್ಲಿ 2 ಜಾಯಿಂಟ್, ಕೈಯಲ್ಲಿ 2 ಜಾಯಿಂಟ್ ಇದೆ ಮೇಡಮ್. ಇಲ್ಲೂ ಈ ನಡುವೆ ಇತ್ತೀಚೆಗೆ ಒಂದ್ 2-3 ತಿಂಗಳಿಂದ ಕೈನಲ್ಲೂ ಕೂಡ ಜಾಯಿಂಟ್ ಪೇನ್ ಶುರು ಆಗ್ತಾ ಇದೆ. ಕೈ ಅಂತಂದ್ರೆ ಎಲ್ಲಿ, ಮಣಕೈಯ, ಭುಜಾನ ಅಥವಾ ಮುಂಗೈಯ? ಮಣಕೈ 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 ಕೂಡ ನೋವುತ್ತಾ ಇದೆ. ಓಕೆ, ಭುಜದಿಂದ ಮೊಣಕೈ ಮಧ್ಯೆ ಕೆಳಗಿಳಿದಂಗ ಆಗುತ್ತೆ ಮೇಡಮ್, ಒಂದೊಂದು ಸರಿ ಕೈ ಎತ್ತಕ್ಕಾಗಲ್ಲ. ಓಕೆ ಸರಿ, ಆಮೇಲೆ ಅದು ಬಿಟ್ರೆ ಮತ್ತೇನ್ ಸಮಸ್ಯೆ ಆಗುತ್ತೆ? ಇನ್ನೇನ್ ಸಮಸ್ಯೆ ಇಲ್ಲ ಮೇಡಮ್. ಅದೇ, ನಿಮ್ ವಯಸ್ ಎಷ್ಟು ಸರ್? 52 ಇಯರ್ಸ್ ಮೇಡಮ್. 52. ಓಕೆ, ಡಯಾಬಿಟೀಸ್ ಅಥವಾ ಬಿಪಿ ಏನಾದ್ರೂ ಇದೆಯಾ? ಇದೆ ಮ್ಯಾಮ್, ಡಯಾಬಿಟೀಸ್ ಇದೆ, ಬಿಪಿನೂ ಇದೆ, ಬಟ್ ಕಂಟ್ರೋಲ್ ಅಲ್ಲಿದೆ, ನಾರ್ಮಲ್ ಅಲ್ಲಿದೆ. ಓಕೆ ನೋಡಿ, ಗೊತ್ತಿದೆ. ಹೌದು, ಯೂಶಲಿ ಶುಗರ್ ಇರೋರಾಗಿರ್ಬೋದು ಅಥವಾ ಬಿಪಿ ಇರೋರಲ್ಲಾಗಿರ್ಬೋದು ಏನಾಗುತ್ತೆ, ಈ ಮೂಳೆಗಳ ಒಳಗಡೆ ಇರುವಂತ ಬೋನ್ ಡೆನ್ಸಿಟಿ ಬಹಳ ಕಡಿಮೆ ಆಗ್ತಾ ಹೋಗುತ್ತೆ ಒಂದು. ಇನ್ನು ಎರಡನೇದಾಗಿ ಏಜ್ ಫ್ಯಾಕ್ಟರ್ ಇಂದ ಕೂಡ ಯಾವಾಗ ಬಿಪಿ ಶುಗರ್ ಎರಡು ಇದ್ದಾಗ ಬೋನ್ ಡೆನ್ಸಿಟಿ ಕಡಿಮೆ ಆಗೋದ್ರಿಂದ ಜೊತೆಗೆ ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ, ಮೂಳೆಗಳು ಒಳಗಡೆ ಇರುವಂತ ಸೈನೋವಿಯಲ್ ಫ್ಲೂಯಿಡ್ ಏನಾಗುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಆವಾಗ ನಿಮ್ಗೆ ಜಾಯಿಂಟ್ ಪೇನ್ಸ್ ಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ 7-8 ವರ್ಷದಿಂದ ಇದೆ ನೋವು ಅಂತ ಹೇಳ್ತಿದ್ದೀರಾ. ಸೊ ನೀವೇನಾದ್ರೂ ರಕ್ತ ಪರೀಕ್ಷೆ ಮಾಡಿಸಿದ್ರಿ ಅಂತಂದ್ರೆ ಆ ರಕ್ತ ಪರೀಕ್ಷೆನ ತೆಗೆದುಕೊಂಡು ನೀವು ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿದ್ರೆ ಖಂಡಿತವಾಗ್ಲೂ ಬಿಪಿ ಶುಗರ್ ಇಂದ ಏನು ನಿಮ್ಗೆ ಮೂಳೆಗಳು ನೋವು ಕಾಣಿಸ್ಕೊಳ್ಳುವಂಥದ್ದು ಅಥವಾ ಏಜ್ ಆದ ನಂತರ ಜಾಯಿಂಟ್ ಪೇನ್ಸ್ ಏನು ಕಾಣಿಸ್ಕೊಳ್ಳುತ್ತೆ, ಈ ಥರದ ಪೇಷಂಟ್ಸ್ ಅಲ್ಲಿ ನಾವು ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಸೊ ಇದನ್ನು ತೆಗೆದುಕೊಂಡಾಗ ಏನಾಗುತ್ತೆ, ಮೂಳೆಗಳು ಒಳಗಡೆ ಇರುವಂಥ ಶಕ್ತಿ ಬೋನ್ ಡೆನ್ಸಿಟಿ ಹೆಚ್ಚಾಗುತ್ತೆ, ಜೊತೆಗೆ ಮೂಳೆಗಳ ಒಳಗಡೆ ಇರುವಂಥ ಇನ್ಫ್ಲಮೇಷನ್ ಏನಿರುತ್ತೆ ಅದು ಕೂಡ ಕಡಿಮೆ ಆಗ್ತಾ ಆಗ್ತಾ ಏನಾಗುತ್ತೆ, ನೋವು ಸಂಪೂರ್ಣವಾಗಿ ವಾಸಿಯಾಗುತ್ತೆ ಸರ್. ಓಕೆ, ಶ್ರೀನಿವಾಸ್ ಅವರು ಕರೆ ಮಾಡಿದ್ರು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಶ್ರೀನಿವಾಸ್ ಅವರೇ, ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಕರ್ನಾಟಕದ ಎಲ್ಲಾ ಭಾಗಗಳಲ್ಲಿಯೂ ಇದೆ. ನೀವು ಎಲ್ಲಿದ್ದೀರೋ, ನಿಮಗೆ ಯಾವ ಜಾಗ ಹತ್ರ ಆಗುತ್ತೋ ಅಲ್ಲಿ ನಮ್ಮ ಹೋಮಿಯೋಪತಿಗೆ ಭೇಟಿ ಮಾಡಿ ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಮೇಡಮ್, ನಾನು ಈಗಾಗಲೇ ನೋಡಿದಂಗೆ ಆರ್ಥೋರೈಟಿಸ್ ಸಮಸ್ಯೆ ಮಹಿಳೆಯರಿಗಿಂತ ಹೆಚ್ಚಾಗಿ ಪುರುಷರಲ್ಲಿ ಕಾಣಿಸ್ಕೊಳ್ಳೋದು ಸಾಧ್ಯತೆ ಜಾಸ್ತಿ ಇರುತ್ತೆ, ಯಾಕಂದ್ರೆ ಅವರು ಹಾರ್ಡ್ ವರ್ಕ್ ಮಾಡ್ತಾರೆ, ಹೊರಗಡೆ ಓಡಾಡ್ತಾ ಇರ್ತಾರೆ ಅನ್ನೋ ಒಂದು ಕಾರಣದಕ್ಕೆ. ಇನ್ ಕೆಲವರು ಏನ್ ಮಾಡ್ತಾರೆ, ಲೇಡೀಸ್ಗಳು ಮನೆಯಲ್ಲೇ ಇರುವಂತಹ ಲೇಡೀಸ್ಗಳು ಕೆಲವರು ಹೇಳ್ತಾರೆ, ನಾನು ಜಾರ್ ಬಿದ್ದುಬಿಟ್ಟೆ, ಆವಾಗಿಂದ ನನಗೆ ಮಂಡಿ ನೋವುತ್ತಾ ಇದೆ, ಕಾಲು ಅವತ್ತಿಂದ ನನಗೆ ಪೇನ್ ಆಗಿಲ್ಲ, ಆ ಪೇನ್ ನನಗೆ ಇನ್ನೂ ಉಳಿದಿದೆ ಅಂತ ಕೆಲವರೆಲ್ಲ ಹೇಳ್ತಾರೆ. ಯಾಕೆ ಮೇಡಮ್ ಅದು ಹೇಗೆ ಸಾಧ್ಯ? ಅದು ಯೂಶಲಿ ಅಕಸ್ಮಾತ್ ಆಗಿ ಎಲ್ಲಾದ್ರೂ ಬಿದ್ದಿದ್ರು ಅಂತಂದಾಗ ಅಲ್ಲಿರುವಂತ ಟೆಂಡೋನ್ಸ್ ಆಗಿರ್ಬೋದು ಅಥವಾ ಮಾಂಸಖಂಡಗಳಾಗಿರ್ಬೋದು ಅವುಗಳು ಸ್ಪ್ರೇನ್ ಆದಾಗ ಏನಾಗುತ್ತೆ, ಅಲ್ಲಿ ಬ್ಲಡ್ ಕ್ಲಾಟ್ ಆಗ್ಬಿಡುತ್ತೆ ಮಾಂಸಖಂಡಗಳಲ್ಲಿ. ಸೊ ಆವಾಗ ವಿಪರೀತವಾಗಿ ನೋವು ಇರುತ್ತೆ. ಬಟ್ ಆ ಕ್ಲಾಟ್ ಏನಾದ್ರೂ ಕಂಪ್ಲೀಟ್ ಆಗಿ ಹೋಗ್ಲಿಲ್ಲ ಅಂತಂದಾಗ ಅವಾಗ ಏನಾಗುತ್ತೆ, ಪದೇ ಪದೇ ನೋವು ಕಾಣಿಸ್ಕೊಳ್ತಾ ಹೋಗುತ್ತೆ. ಓಕೆ ಮೇಡಮ್, ಇದ್ರ ಬಗ್ಗೆ ಮಾತಾಡೋಣ. ಈಗೊಂದು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ರಾಮು ಅಂತ. ರಾಮು ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸಾಗರದಿಂದ. ಓಕೆ, ಸಾಗರದಿಂದ ಕರೆ ಮಾಡ್ತಿದ್ದೀರಾ. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ ಹತ್ರ ಕೇಳಿ. ಹೇಳಿ ರಾಮು ಅವರೇ, ಏನ್ ಸಮಸ್ಯೆ ಇದೆ ನಿಮ್ಗೆ? ನನಗೆ ಒಂದು 2 ವರ್ಷ ಆಯ್ತು ಆಪರೇಷನ್ ಆಗಿ, ಬಿದ್ದಿ ಸ್ವಲ್ಪ ಒಳಗಡೆ ಪೇನ್ ಆಗಿ ಮೊಣಕಾಲು ಇದ್ದಾಗಿದೆ. ಓಕೆ, ಅದು ಇದಾಗಿದೆ, ಅದು ಫೋಲ್ಡಿಂಗ್ ಆಪರೇಷನ್ ಎಲ್ಲ ಆಗಿದೆ, ಆದ್ರೆ ಫೋಲ್ಡಿಂಗ್ ಮಾಡಕ್ ಬರಲ್ಲ ಕಾಲು. ಮಾಮೂಲಿ ನಡೀತೀನಿ ಈಗ ಪಕ್ಕ, ಏನು ಸಪೋರ್ಟ್ ಇಲ್ದಂಗೆ ನಡೀತಿದ್ದೀನಿ, ಆದ್ರೆ ಕಾಲ್ ಮಾತ್ರ ಫೋಲ್ಡ್ ಮಾಡಕ್ ಬರ್ತಲ್ಲ ಮೊಣಕಾಲ ಹತ್ರ. ಓಕೆ, ರಾಡ್ ಏನಾದ್ರೂ ಹಾಕಿದಾರಾ? ರಾಡ್ ಏನಾದ್ರೂ ಹಾಕಿದಾರಾ? ರಾಡ್ಗೆ ಏನು ಹಾಕಿಲ್ಲ, ಮತ್ತೆ ನೋವ್ಗೆ ಏನು ಇಲ್ಲ. ಈಗ 2 ವರ್ಷ ಆಯ್ತು ಆಪರೇಷನ್ ಆಗಿ, ಅದು ಫೋಲ್ಡ್ ಮಾಡಕ್ ಆಗಲ್ಲ, ಕೂರ್ಬೇಕಂದ್ರೆ ಕಾಲು ಉದ್ದ ಮಾಡ್ಕೊಂಡೆ ಕೂರ್ಬೇಕು, ಹಾಗಾಗಿದೆ ಈಗ ಕಾಲು. ಯೂಶಲಿ ಏನಾಗುತ್ತೆ ನೋಡಿ ರಾಮು ಅವರೇ, ಆಪರೇಷನ್ ಆದ ನಂತರನೇ ಒಂದ್ 2 ತಿಂಗಳು 3 ತಿಂಗಳು ಆಗಿದ ತಕ್ಷಣ ಇಮಿಡಿಯೇಟ್ಲಿ ನೀವು ಕೆಲವೊಂದು ಎಕ್ಸಸೈಸ್ ಗಳು ವೈದ್ಯರು ಹೇಳಿರ್ತಾರೆ.
ಆ ಎಕ್ಸಸೈಸ್ ನ ಮಾಡ್ಲಿಲ್ಲ ಅಂದಾಗ ನಿಮ್ಮ ಮೂಮೆಂಟ್ ತುಂಬಾನೇ ಕಷ್ಟ ಆಗುತ್ತೆ. ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿದ್ರೆ ಅಡ್ವಾನ್ಸ್ಡ್ ಹೋಮಿಯೋಪತಿ ಟ್ರೀಟ್ಮೆಂಟ್ ಮೂಲಕ ಇದೇನು ಆಪರೇಷನ್ ಆದ ನಂತರ ನಿಮ್ಗೆ ಕಾಲುಗಳು ಮಡಚಕ್ ಕಷ್ಟ ಆಗ್ತದೆ, ಅದನ್ನ ಖಂಡಿತವಾಗ್ಲೂ ಇಂಪ್ರೂವ್ಮೆಂಟ್ ಮಾಡಬಹುದು. ಓಕೆ, ರಾಮು ಅವರು ಕರೆ ಮಾಡಿದ್ರು, ನಿಮ್ಗೆ ಧನ್ಯವಾದಗಳು ಕರೆ ಮಾಡಿದ್ಕೆ. ವೀಕ್ಷಕರೇ, ನೀವೇನಾದ್ರೂ ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕು ಅಂದ್ರೆ ಅಥವಾ ಆರ್ಥರೈಟಿಸ್ ಬಗ್ಗೆ ಜಾಸ್ತಿಯಾದ ಮಾಹಿತಿಯನ್ನ ತಿಳ್ಕೊಳ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರಿಗೆ ಕರೆ ಮಾಡಬಹುದು, ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಈಗಾಗಲೇ ತಿಳಿದಿದೆ ನಿಮ್ಗೆ, ನಮ್ಮ ಹೋಮಿಯೋಪತಿಯು ಕರ್ನಾಟಕದ ಎಲ್ಲಾ ಭಾಗಗಳಲ್ಲಿಯೂ ಕೂಡ ಇದೆ. ಅತಿ ಶೀಘ್ರದಲ್ಲೇ ಎಲ್ಲರ ಮನೆ ಮುಟ್ಟುವಂತಹ ಒಂದು ಸೂಕ್ತವಾದ ಚಿಕಿತ್ಸೆಯನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗ್ಲಾರ್ದು. ಹಾಗೆ ಮೇಡಮ್, ಆರ್ಥರೈಟಿಸ್ ಬಗ್ಗೆ ಮಾತಾಡ್ತಿದ್ವಿ, ಈಗ ಇನ್ನೊಂದು ಕಾಲರ್ ರೆಡಿ ಇದಾರೆ, ಅವರನ್ನ ಮಾತಾಡ್ಸೋಣ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ಹಲೋ ಸರ್, ಹಲೋ ಸರ್, ಸ್ವಲ್ಪ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ನಾಗರಾಜ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಅಂತ ಕೇಳಿ, ದಯವಿಟ್ಟು ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿದ್ರೆ ಮಾತ್ರ ಮಾತಾಡಬಹುದು. ಮಾತಾಡಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ನಾಗರಾಜ್ ಅವರೇ. ಮೇಡಮ್, ನಮ್ಗೀಗ 47 ವರ್ಷ ಇದೆ, ಈಗ 6 ವರ್ಷದಿಂದ ನಮ್ಗೆ ಜಾಯಿಂಟ್ ಪೈನ್ ಮತ್ತೆ ಬ್ಯಾಕ್ ಪೈನ್ ಬರ್ತಾ ಇದೆ ಮೇಡಮ್, ಶುಗರ್ ಇದೆ ಪ್ಲಸ್. ಓಕೆ, ಸೊ ಇದು ಮೂಳೆಗಳಿಗೆ ಜಾಯಿಂಟ್ ಪೈನ್ಸ್ ಏನ್ ಕಾಣಿಸ್ಕೊಳ್ತಿದೆ ಅಥವಾ ಬೆನ್ನು ಮೂಳೆಗಳಲ್ಲಿ ಏನ್ ತೊಂದರೆ ಕಾಣಿಸ್ತಿದೆ? ನಾವು ಕಂಪಲ್ಸರಿ ಇವಾಗ ನಾವು ಗ್ರೂಪ್ ಡಿ ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ನಾವು ಕಂಪಲ್ಸರಿ 2-3 ಅವರ್ಸ್ ನಿಂತ್ಕೊಂಡ್ರೆ ಅದು ಬ್ಯಾಕ್ ಪೈನ್ ಬಂದು ಜಾಯಿಂಟ್ ಪೈನ್ ನಿಂತ್ಕೊಳಕಲ್ಲ, 3-4 ಅವರ್ಸ್ ನಿಂತ್ಕೊಂಡ್ಬಿಟ್ರೆ ಹಂಗೆ ಬ್ಯಾಕ್ ಹಿಡ್ಕೊಂಡ್ಬಿಡುತ್ತೆ ಹಂಗೆ ಫುಲ್. ಓಕೆ, ಶುಗರ್ ಕಂಟ್ರೋಲ್ ಅಲ್ಲಿ ಇದೆಯಾ ನಿಮ್ದು ನಾಗರಾಜ್ ಅವರೇ? ಶುಗರ್ ಕಂಟ್ರೋಲ್ ಅಲ್ಲಿ ಇದೆಯಾ? ಎಷ್ಟಿದೆ ಶುಗರ್ ಲೆವೆಲ್? ಶುಗರ್ 190 ಇದೆ ಮೇಡಮ್. ಯಾವ್ದು, ಖಾಲಿ ಹೊಟ್ಟೆ ಅಲ್ಲ, ತಿಂಡಿ ನಂತರನ? ತಿಂಡಿ ನಂತರ. ತಿಂಡಿ ನಂತರ 190 ಇದೆ ಅಂದ್ರೆ ಇವಾಗ್ಲೂ ಜಾಸ್ತಿ ಇದೆ ನಾಗರಾಜ್ ಅವರೇ. ಸೊ 140 ಒಳಗಿರ್ಬೇಕಾಗತ್ತೆ ನಿಮ್ ಶುಗರ್ ಲೆವೆಲ್ಸ್. ಯೂಶಲಿ ಶುಗರ್ ಇರೋರಲ್ಲಿ ಅಂದ್ರೆ ಡಯಾಬಿಟಿಸ್ ಇದ್ದವರಲ್ಲಾಗಿರ್ಬೋದು ಅಥವಾ ಹೈ ಬಿ ಪಿ ಇದ್ದವರಲ್ಲಾಗಿರ್ಬೋದು ರಕ್ತ ಸಂಚಾರ ಬಹಳ ಕಡಿಮೆ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಏನಾಗುತ್ತೆ, ಮೂಳೆಗಳಲ್ಲಿ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಕಸ್ಮಾತ್ ಆಗಿ ನೀವು 6 ವರ್ಷದಿಂದ ಇದೆ ಅಂತ ಹೇಳ್ತಿದ್ದೀರಾ, ಯಾವ್ದಾದ್ರು ರಕ್ತ ಪರೀಕ್ಷೆ ಅಥವಾ ಮೂಳೆಗಳ ಎಕ್ಸ್ರೇ ಏನಾದ್ರು ಮಾಡಿಸಿದ್ರೆ ಕಾಲು ನರಗಳೆಲ್ಲ ಜುಮ್ಮ ಬರೀ ಕಾಲಲ್ಲಿ ಎಲ್ಲಾದ್ರೂ ನಿಂತ್ಕೊಂಡು ಜುಮ್ಮ 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 ಅನ್ನತ್ತೆ ಮೇಡಮ್. ಓಕೆ, ಕಾಲುಗಳಲ್ಲಿ ನಿಮ್ಗೇನು ಏನು ಕಾಣಿಸ್ಕೊಳ್ತಿದ್ಯಲ್ಲ, ಇದು ನ್ಯೂರೋಪತಿ ಪ್ರಾಬ್ಲಮ್, ಇದು ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ಬಟ್ ನಿಮ್ಮ ಬೆನ್ನು ಮೂಳೆಗೆ ಸಂಬಂಧಪಟ್ಟಂಗೆ ಜೊತೆಗೆ ಕಾಲು ನೋವು ಏನ್ ಕಾಣಿಸ್ಕೊಳ್ತಿದೆ ಅದಕ್ಕೆ ಎಕ್ಸ್ರೇ ಅಥವಾ ಏನಾದ್ರು ಮಾಡಿಸಿದ್ರೆ ಆ ರಿಪೋರ್ಟ್ ನಾಕೊಂಡು ನಿಮ್ ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡ್ಬೇಕಾಗತ್ತೆ. ಓಕೆ, ಆಗ ನಿಮ್ಗೆ ಖಂಡಿತವಾಗ್ಲೂ ಸೂಕ್ತವಾದ ಪರಿಹಾರವನ್ನು ಕೊಡಬಹುದು, ಜೊತೆಗೆ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಆಗ್ಲಿಕ್ಕೆ ಕೂಡ ನಾವು ಮೆಡಿಸಿನ್ಸ್ ಕೊಡಬಹುದು. ಓಕೆ, ಕರೆ ಮಾಡಿದಂತಹ ನಾಗರಾಜ್ ಅವರಿಗೆ ಧನ್ಯವಾದಗಳು. ಮೇಡಮ್, ಈ ಒಂದು ಗಂಟೆ ಕಾರ್ಯಕ್ರಮದಲ್ಲಿ ಆರ್ಥರೈಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಕೊನೆಯದಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾವುದೇ ಪೇಷಂಟ್ಸ್ ಆಗಿರ್ಬೋದು ಅಥವಾ ಯಾರಲ್ಲೇ ಆಗಿರ್ಬೋದು, ಆರ್ಥರೈಟಿಸ್ ಆಗಿರ್ಬೋದು ಅಥವಾ ಜಾಯಿಂಟ್ ಪೇನ್ ಕಾಣಿಸ್ಕೊಂಡಿದೆ ಅಂತಂದಾಗ ದಯವಿಟ್ಟು ನೋವು ನಿವಾರಕ ಮಾತ್ರೆಗಳನ್ನ ಅಥವಾ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ನ ವಿಟಮಿನ್ ಟ್ಯಾಬ್ಲೆಟ್ನ ಖಂಡಿತವಾಗ್ಲೂ ಉಪಯೋಗಿಸಕ್ ಹೋಗ್ಬೇಡಿ. ಸೂಕ್ತವಾದ ಪರೀಕ್ಷೆಗಳನ್ನ ರಕ್ತ ಪರೀಕ್ಷೆ ಆಗಿರ್ಬೋದು ಎಕ್ಸ್ರೇ ಮಾಡಿಸಿ ತದನಂತರ ಯಾವ ಕಾರಣಕ್ಕಾಗಿ ಪೇನ್ಸ್ ಬರ್ತಾ ಇದೆ ಇದನ್ನ ನೋಡಿಕೊಂಡು ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ತಗೊಳ್ಳೋದ್ರಿಂದ 100% ವಾಸಿ ಕೂಡ ಆಗುತ್ತೆ, ಜೊತೆಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ ಮತ್ತೆ ಲೈಫ್ ಲಾಂಗ್ ಮೆಡಿಕೇಶನ್ಸ್ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಕೂಡ ಇರಲ್ಲ. ಓಕೆ ಮೇಡಮ್, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆರ್ಥರೈಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಿಮ್ಗೆ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ವಾ, ಆರ್ಥರೈಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಹೋಮಿಯೋಪತಿಯ ವೈದ್ಯರಾದಂತಹ ಡಾಕ್ಟರ್ ಸ್ನೇಹ ಅವರು ನೀಡಿದ್ರು, ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.